ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀವೆಂಕಟಾಚಲಾದೀಶಂ ಶ್ರೀಯಾಧ್ಯಾಸಿತವಕ್ಷಸಂ ಶ್ರಿತಚೇತನ ಮಂದಾರಂ ಶ್ರೀನಿವಾಸಮಹಂ ಭಜೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಯಸ್ಯಾ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾಃ ಸುರಾ ಸ್ವೀಯ ಪದಾನ್ಯಾಪುಹು ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆಪಾದಮೌಳಿ ಪರ್ಯಂತಂ ಗುರುಣಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ತಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಯೈರಹಂ ಜುಗವತ್ ಸಮ್ಯಕ್ ಶಿಕ್ಷಿತೋತ್ಮಿ ಕೃಪಾಲುಭಿಃ. ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ. ಶ್ರೀನಿವಾಸೋ ವಾಚ ಹಿಂದಿನ ಕಥಾಭಾಗದಲ್ಲಿ ತಿಳಿದ ಹಾಗೆ ಪದ್ಮಾವತಿ ದೇವಿಯನ್ನು ದೇವರು ನೋಡಿ ಅವರೆಲ್ಲ ಕಲ್ಲಿನಿಂದ ಹೊಡೆದು ಕುದುರೆಯನ್ನು ಕೊಂದ ಮೇಲೆ ದೇವರು ವೆಂಕಟಾಚಲಕ್ಕೆ ಬಂದು ಮನೆಯಲ್ಲಿ ಮಲಗಿಬಿಟ್ಟಿದ್ದಾನೆ, ಹೇಳ್ತಾ ಇಲ್ಲ. ಬಕುಳ ಸಮಾಧಾನ ಮಾಡಿ ಎಬ್ಬಿಸಿದ್ದಾಳೆ. ದೇವರಂದ, ನನಗೆ ಯಾರ ಭಯನೂ ಆಗಿಲ್ಲ, ಯಾರಿಂದ ತೊಂದರೆಯೂ ಆಗಿಲ್ಲ. ಒಂದು ಕನ್ಯಾ ನೋಡಿದ್ದೀನಿ, ಅವಳನ್ನ ಕೊಟ್ಟು ಮದುವೆ ಮಾಡಿಸಿಬಿಡು, ನಾನು ಆನಂದವಾಗಿರ್ತೀನಿ ಅಂತಂದ. ನಕರೋಷಿ ಯದಾ ಬಾಲೇ ತದಾ ಮೇ ಮರಣಂ ಧ್ರುವಂ. ನನ್ನ ಭಾಗ ಪದ್ಮಾವತಿ ದೇವಿ, ನೀ ಅವಳನ್ನ ಕೊಟ್ಟು ನನಗೆ ಮದುವೆ ಮಾಡಿಸಿಕೊಟ್ಟಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಟ್ಟೆ. ಮರಣೇ ಜೀವನೋಪಾಯಂ ಯೇ ಕುರುವಂತಿ ನರೋತ್ತಮ ತೇ ದಿವಂ ಯಾಂತಿ ಯಾನೇನ ಪುಣ್ಯಮಾರ್ಗೇಣ ಕನ್ಯಕೆ. ಇತ್ತಂ ಧರ್ಮಾರ್ಥ ಕಾಮಾತ್ವಂ ಧರ್ಮ ಮಾರ್ಗ ಉಪಾಶ್ರಯ. ಏನು ಹೇಳಲಿ, ಒಂದೇ ಮಾತನ್ನ ಹೇಳಬಿಡ ಬಕುಳಾದೇವಿ. ಇವಾಗ ಸದ್ಯಕ್ಕೆ ನೀನೇ ನನ್ನ ಗತಿ, ನೀನೇ ತಂದೆ, ನೀನೇ ತಾಯಿ, ನೀನೇ ಅಣ್ಣ, ನೀನೇ ಮಾವ. ಪ್ರಹ್ಲಾದ, ಅಕ್ರೂರ, ಧ್ರುವ, ಗಜೇಂದ್ರ, ಉದ್ಧವ, ಅರ್ಜುನ, ಬಲಿ, ಅಜಾಮಿಳ, ದ್ರೌಪದಿ, ವಿಭೀಷಣ, ಎಲ್ಲಾನು ನೀನೇ ದೇವರೆಲ್ಲ ಅಂತ ಇದ್ದಾನೆ ಬಕುಳಾದೇವಿನ. ನನ್ನ ಕೆಲಸ ಮಾಡಿಕೊಡು, ದಯಮಾಡಿ ಹೆಂಗನ್ನ ಮಾಡಿ ಆ ಹುಡುಗಿನ ಕೊಟ್ಟು ನಂಗೆ ಮದುವೆ ಮಾಡು. ಇಷ್ಟಂದ ಮೇಲೆ ಬಕುಳ ಅಂದು, ಎಲ್ಲಿರ್ತಾಳ ಸ್ವಾಮಿ ಆ ಹುಡುಗಿ, ಮಾರ್ಗವನ್ನು ಹೇಳು, ಹೇಗೆ ಹೋಗಬೇಕು ಹೇಳು, ನಾ ಹೋಗಿ ಎಲ್ಲ ಪಕ್ಕ ಮಾಡ್ಕೊಂಬರ್ತೀನಿ, ಮದುವೆ ಬಗ್ಗೆ ವಿಚಾರ ಮಾಡಿ ಬರ್ತೀನಿ. ಶ್ರೀನಿವಾಸ ಅಂದ, ಅವಳ ವೃತ್ತಾಂತ ಏನಂಬೋದು ನಿಂಗೆ ಹೇಳ್ತೀನಿ ಕೇಳು. ಹಿಂದೆ ತಂದೆ ತಾಯಿಗಳ ಮಾತನ್ನು ಕೇಳಿ ತ್ರೇತಾಯುಗದಲ್ಲಿ ನಾನು ರಾಮನಾಗಿ ಅವತಾರನಾಗಿದ್ದಾಗ ಗುರುಗಳ ಮಾತಿನಂತೆ ವನಕ್ಕೆ ಹೋಗಿದ್ದೆ. ವನಕ್ಕೆ ತೆರಳಿದಾಗ ಅಲ್ಲಿ ಚಿತ್ರಕೂಟ ಪರ್ವತ, ದಂಡಕಾರಣ್ಯ, ನಾನಾ ಥರದ ಅರಣ್ಯಗಳಲ್ಲಿ, ನದಿ ತೀರಗಳಲ್ಲಿ, ತಮಸಾ ನದಿ ತೀರಗಳಲ್ಲಿ ಸ್ವೇಚ್ಛೆಯಿಂದ ಸಂಚಾರವನ್ನು ಮಾಡ್ತಾ ವಿಹಾರವನ್ನು ಮಾಡ್ತಾ ನಾನು, ಲಕ್ಷ್ಮಣ, ಸೀತಾ ಮೂರು ಜನ ಆರಾಮಾಗಿದ್ವಿ. ಆದರೆ
ಆ ಶೂರ್ಪಣಕೆಯ ಮೂಗನ್ನು ಕತ್ತರಿಸಿದ್ದಕ್ಕಾಗಿ ಕೋಪದಿಂದ ಲಕ್ಷ್ಮಣ ಸೀತಾದೇವಿಯನ್ನು ಅಪಹರಣ ಮಾಡಿಕೊಂಡು ಹೋಗಬೇಕು ಅಂತ ಮನಸ್ಸು ಮಾಡಿದ. ಮುಖ್ಯ ಮೊದಲು ತಪ್ಪು ಮಾಡಿದ್ದು ಶೂರ್ಪಣಕಿ, ಶೂರ್ಪಣಕ ಅವಳ ಹೆಸರು. ಮರದಂತೆ ಉಗುರಿತ್ತವಳದು, ಒಂದ್ಸಲ ಗಂಡನ ಪರಿಸರ ಸತ್ತೋಗ್ತಾನ ಅವಳು. ಅಂತಹ ದೊಡ್ಡ ರಾಕ್ಷಸಿ ಅವಳು ಶೂರ್ಪಣಕ, ರಾವಣನ ತಂಗಿ. ಅವಳು ಬಂದು ಸೀತಾದೇವಿ ರಾಮದೇವರಿಬ್ಬರು ಚಿತ್ರಕೂಟ ಪರ್ವತದಲ್ಲಿ ಕೂತಿದ್ರು. ಸೀತಾದೇವಿ ಸೌಂದರ್ಯ ಕೇಳಬೇಕಾ? ಇವಳು ನೋಡಿದ್ರೆ ಪರಿಕೆ ಕಡ್ಡಿ ಇದ್ದಂಗೆ ಜುಟ್ಟು, ದಪ್ಪು ಕೆಂಪು ದೊಡಮೆಣಸಿನಕಾಯಿ ಮೂಗು, ದೊಡ್ಡ ಕಿವಿ, ಕೆಟ್ಟ ಬಾತೋಗಿದೆ ತುಟಿ, ಅವಡ ಸವಡ ಹಲ್ಲು, ಸೊಟ್ಟ ಪಟ್ಟ ಹಿಂದೆ ಮುಂದೆ ಬೆಳೆದಿದ್ದು, ಹೊಟ್ಟೆ ಇಷ್ಟು ಮುಂದೆ ಬಂದೋಗಿದೆ ಹೊಟ್ಟೆ ಆ ಶೂರ್ಪಣಕಾದು. ಹಾಂ, ಇಂಥ ದಪ್ಪ ದಪ್ಪ ಕೈ, ಎಲ್ಲ ಕೈಯೆಲ್ಲ ಉಗುರಿಂಗೆ. ಹತ್ರ ಬಂದು, ರಾಮ ಆ ಸೀತೆ ಏನು ಚೆನ್ನಾಗಿದ್ದಾಳು, ನನ್ನ ಮದುವೆ ಮಾಡ್ಕೊ, ನಾ ಚೆನ್ನಾಗಿದ್ದೇನೆ ಅಂತ. ಎಷ್ಟು ಅಸಹ್ಯ! ಸೀತನ ಕಳಿಸ್ಬಿಡೋ, ಏನು ಚೆನ್ನಾಗಿದ್ದಾಳೆ ಅವಳು, ಸಣ್ಣಗೆ ಒಳ್ಳೆ ಮಡಿಕೋಲು ಇದ್ದಂಗಿದ್ದಾಳೆ, ಬಿಡ ಅವಳನ್ನ, ನಾನು ನೋಡೋ ಗುಂಡು ಗುಂಡಾಗಿ ಹೆಂಗಿದ್ದೀನಿ, ನನ್ನ ಮದುವೆ ಮಾಡ್ಕೋ, ನೀ ಭಾಳ ಚೆನ್ನಾಗಿದ್ದಿ, ನಾನು ನಿನ್ನ ಮೇಲೆ ಇಷ್ಟಪಟ್ಟಿದ್ದೇನೆ ಅಂತಾಳು ಶೂರ್ಪಣಕ. ಲಕ್ಷ್ಮಣನ ಕೋಪ ಬಂತು. ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಶೂರ್ಪಣಕ ಬಂದು ರಾಮದೇವರನ್ನು ಮದುವೆ ಮಾಡ್ಕೋ ಅಂತ ಕೇಳಿಕೊಂಡಾಗ ಈ ಪ್ರಸಂಗ ಹೇಗಿತ್ತು ಅಂತಂದರೆ, ಬಾನುಮ್ಯತಾ ತಮ ಉಪೇತ್ಯ ಸುಯೋಗ ಕಾಮಂ ಅಂತಾರೆ ಶ್ರೀಮದ ತಾತ್ಪರ್ಯ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ ನೋಡಿ. ಕತ್ತಲು ಹೋಗಿ ಸೂರ್ಯನ ಆಲಿಂಗನ ಮಾಡಿಕೊಂಡಂಗಿತ್ತಂತೆ. ಕತ್ತಲು ಸೂರ್ಯನನ್ನು ಆಲಿಂಗನ ಮಾಡಿಕೊಂಡ ಎಂದನ ಶಕ್ಯನ? ಹಾಗೆ ಇವಳು ಕತ್ತಲಿದ್ದ ಹಾಗೆ, ರಾಮಚಂದ್ರದೇವರು ಸೂರ್ಯ ಇದ್ದ ಹಾಗೆ, ಅವರಿಬ್ಬರ ಆಲಿಂಗನ ಎಷ್ಟು ಅಸಂಭಾವಿತನೋ ಹಾಗೆ ಅಸಂಭಾವಿತ ಆದರೂ ಕೇಳಿದ್ದಾಳಂತೆ. ನೀವೇನಾದ್ರೂ ಮದುವೆ ಮಾಡಿಕೊಂಡಿಲ್ಲ ಅಂದರೆ ನಿಮ್ಮಿಬ್ಬರನ್ನ ತಿಂದುಬಿಡ್ತೀನಿ ಅಂದವಳು ಶೂರ್ಪಣಕ. ಅವಳು ನೋಡ್ರಿ, ಯಾರನ್ನ ಹಿಂಗೆ ಮದುವೆ ಮಾಡ್ಕೊಂಬರ್ ಕೇಳೋ, ಹಿಂಗಂದ್ರೆ ಗತಿ ಏನು? ಹಾಂ, ಹುಡುಗಿ ಬಂದು ಮನೆ ಏನು ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಹುಡುಗ ತಿಂದುಬಿಡ್ತೀನಿ ನಿನ್ನ ನಿಮ್ಮ ಅಪ್ಪ ಅಮ್ಮನ ಅಂದರೆ ಅವನು ಓಡೋಗ್ಬಿಡ್ತಾನೆ ಅಟ್ಟೆ. ರಾಮ ಲಕ್ಷ್ಮಣರನ್ನು ಹೆದರಿಸ್ತಾ ಇದ್ದಾಳೆ ಶೂರ್ಪಣಕ. ಅವಳು ನಿಮ್ಮಿಬ್ಬರನ್ನ ತಿಂದುಬಿಡ್ತೀನಿ ಮದುವೆ ಮಾಡ್ಕೊಳ್ಳೋದೇ ಹೋದರೆ ನನ್ನ ರಾಮ ಅಂತ, ಸೀತಾದೇವಿಯನ್ನು ತಿಂದುಬಿಡ್ತೀನಿ, ಆಮೇಲೆ ಏನು ಮಾಡ್ತೀಯ, ಆಗ ಸೀತಾದೇವಿ ಇರಲ್ಲ, ಸತ್ತಂಗೆ ನನ್ನೇ ಮದುವೆ ಮಾಡ್ಕೋಬೇಕು ನೀನು ಅಂತ. ಲಕ್ಷ್ಮಣ ಸೀದಾ ದರ 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 ಎಳ್ಕೊಂಡು ಹೋಗಿ ಮೂಗು ಕತ್ತರಿಸಿ ಬಿಸಾಕ್ಬಿಟ್ಟ ಕಿವಿ. ಧ್ವಸ್ತ ಕರ್ಣ ವಿಘೋಣ, ಹೋ ಅಂತ ದಳದ ರಕ್ತ ಸುರಿತು ಅಳ್ಕೊತಾ ಹೋಗಿದ್ದಾಳೆ. ಅದೇನಾಗಿತ್ತು ಅಂದರೆ, ರಾವಣ ಯುದ್ಧ ಮಾಡಬೇಕಾದಾಗ ಅವನು ಮದಿರಾಪಾನ ಮಾಡಿ ಯುದ್ಧಕ್ಕೆ ಹೋಗ್ತಾ ಇದ್ದ. ಶೂರ್ಪಣಕ್ಕಾಗಿ ಇಬ್ಬರು ಗಂಡಂದರಿದ್ದರು. ಆ ಯುದ್ಧ ಆಡಬೇಕಾದ್ರೆ ರಾವಣ ಈ ಶೂರ್ಪಣಕ ಗಂಡಂದ್ರ ಅಡ್ಡ ಬಂದುಬಿಟ್ರು, ಕೊಂದುಬಿಟ್ಟ, ಸತ್ತೋದ್ರು ಅವಳು. ನನ್ನ ಗಂಡನ ಕೊಂದಿ, ನನ್ನ ಗಂಡನ ಕೊಂದಿ ಅಂತ ಅಳತಾ ಕೂತ್ಬಿಟ್ಲು ಅವಳು. ಯಾರು? ಶೂರ್ಪಣಕ. ರಾವಣನ ಮುಂದೆ ಬಂದು, ಅಣ್ಣನ ಮುಂದೆ, ನೋಡು ಅಳಬೇಡ, ನಾನು ಯುದ್ಧ ಆಡಬೇಕಾದ್ರೆ ಹೆಂಡ ಕುಡಿದು ಯುದ್ಧ ಆಡ್ತೀನಿ ನಾನು, ರಾವಣ ಅಂದ. ನಾನು ಯುದ್ಧ ಆಡಬೇಕಾದ್ರೆ ನಮ್ಮವ್ರು ಎದುರಿಗೆ ಬಂದರೆ ನಾ ಏನು ಮಾಡಲಿ, ನಿಮ್ಮ ಗಂಡಂದ್ರೆ ಹ್ಯಾಂಗೆ ನನ್ನ ಎದುರಿಗೆ ಬಂದು ಸಾಯ್ಬೇಕು? ಆಗಿದ್ದಾಗೋಯ್ತು, ಏನು ತಪ್ಪಿದ್ದಲ್ಲ, ನಿನ್ನ ಗಂಡಂದ್ರೆ ಸತ್ತೋಗಿದ್ದಾರೆ, ಅದಕ್ಕೋಸ್ಕರ ಅಳಬೇಡ, ಹೋದವ್ರು ಹೋದರು, ನಿಂಗೆ ಯಾರನ್ನ ಆರಿಸ್ಕೊಂತೀವೋ ಅವ್ರನ್ನ ಮದುವೆ ಮಾಡ್ಕೊ, ನಿನಗೆ ಯಾರ್ಯಾರು ಇಷ್ಟನೋ ಯಾರ್ಯಾರು ಮಾಡ್ಕೋಬೇಕು ಅಂತ ಅನಿಸತ್ತೋ ಅವ್ರೆಲ್ಲಾರು ಮಾಡ್ಕೊ, ಯಾರು ಒಲ್ಲೆ ಅಂದರು ಹಿಂಡಿ ತಿನ್ನಾಕ್ಬಿಡು ಅವ್ರನ್ನ. ಅವ್ರು ನಿನ್ನ ಮಾತು ಕೇಳಿಲ್ಲ ಅಂದ್ರೆ ನನ್ನ ಹತ್ರ ಕರ್ಕೊಂಬ, ಕೈಕಾಲು ಮುರಿದು ಬಿಡ್ತೀನಿ ಅವ್ರನ್ನ. ಇಷ್ಟಂದ ತಕ್ಷಣ ಶೂರ್ಪಣಕ್ಕಾಗಿ ಆನಂದನ ಒಂದು 100 ಜನನ ಮದುವೆ ಮಾಡ್ಕೊಳ್ಳಂತ. ಆಮೇಲೆ ಇನ್ನೂ ಹಿಂಗೆ ಹುಡುಕ್ತಾ ಇದ್ಲು ಯಾರ್ಯಾರು ಸಿಗ್ತಾರೆ ಚೆನ್ನಾಗಿದ್ದವರೆಲ್ಲ. ಹಾಗೆ ರಾಮನ ಹತ್ರ ಬಂದ್ಲು, ಇಂಥ ಅವಳನ್ನು ರಾಮ ಮದುವೆ ಮಾಡ್ಕೊಬೋದು ಉಂಟೆ ಎಲ್ಲಾದರೂ, ಅದು ದೇವರು ಈ ಪಿಶಾಚಿ ಇವಳನ್ನ ಕಟ್ಕೊಂಡು. ಇಷ್ಟು ವ್ಯಭಿಚಾರಿಣಿ ಇವಳು, ರಾವಣನ ತಂಗಿ ಶೂರ್ಪಣಕ ಹೊರಗೆ ಮಾತಾಡ್ತಾರೆ ಅನ್ಯಾಯವಾಗಿ ಶೂರ್ಪಣಕ ಮೂಗು ಕತ್ತರಿಸಿದ್ದಕ್ಕಾಗಿ ರಾವಣ ಶೇಡ್ ತೀರಿಸ್ಕೊಂಡಿದ್ದು ಅಂತ. ಹುಚ್ಚರನಲ್ಲ ಅವ್ರನ್ನ, ತಲೆ ಇದೆಯಾ ಅವರಿಗೆ? ಶಾಸ್ತ್ರ ಓದ್ದೆ ಮಾತಾಡ್ತಾರಲ್ಲ, ವಾಲ್ಮೀಕಿ ರಾಮಾಯಣ ಓದ್ರೆ ಗೊತ್ತಾಗತ್ತೆ. ಶೂರ್ಪಣಕ ಮೂಗು ಕಿವಿ ಕತ್ತರಿಸಿದ್ದಕ್ಕಾಗಿ ರಾವಣ ಶೇಡ್ ತೀರಿಸ್ಕೊಂಡ. ರಾವಣ ಮಾಡಿದ ತಪ್ಪೇನು? ಅವನೇನು ತಪ್ಪು ಮಾಡ್ದ? ಅವನ ತಂಗಿಗೆ ಅನ್ಯಾಯ ಮಾಡಿದ್ದಕ್ಕಾಗಿ ಸೀತಾದೇವಿಯನ್ನು ಅಪಹರಣ ಮಾಡಿದ ಅಂತ ಏನು ಮಾತಾಡೋದು ಉಂಟೆ ಅದಕ್ಕೆ? ಇವಳು ವ್ಯಭಿಚಾರಣೆ ಇವಳು.
ತಾನು ತನ್ನ ಗಂಡಂದರನ್ನ ಅಣ್ಣ ಕೊಂದಿದ್ದಕ್ಕಾಗಿ ನೂರಾರು ಜನ ಗಂಡಂದನ ಕಟ್ಕೊಂಡು ವ್ಯಭಿಚಾರ ವೃತ್ತಿಯನ್ನು ಮಾಡ್ತಾ ರಾಕ್ಷಸಿಯಾಗಿ ಎಲ್ಲರಿಗೂ ತೊಂದರೆ ಕೊಡ್ತಾ ಜಗತ್ತಿಗೂ ಅಮಂಗಲನಾಗಿದ್ದಾಳೆ ಇವಳು ಅಂತ ಪಿಶಾಚಿ ರಾಕ್ಷಸಿ ಇವಳು. ಇವಳನ್ನ ರಾಮದೇವ ಎಲ್ಲಾದರೂ ವರಿಸೋದು ಉಂಟೆ. ಆ ಕೋಪದಿಂದ ಸೀತಾದೇವಿಯ ಪ್ರತಿಕೃತಿಯನ್ನು ಅಪಹರಣ ಮಾಡಿಕೊಂಡು ಹೋಗಿಬಿಟ್ಟ ರಾವಣ. ಸೀತಾದೇವಿನ ತೊಗೊಂಡೋಗಿಲ್ಲ. ಕೈಲಾಸಮರ್ಚಿತ ಪದ ನೆವತ ಶಿವಾಭ್ಯಾಂ. ರುದ್ರದೇವರು ಪಾರ್ವತಿದೇವಿ ಕೇಳ್ಕೊಂಡಿದ್ರು, ಅಮ್ಮ ಸೀತಾದೇವಿ ನೀ ಅವತಾರ ಮಾಡಿದಾಗಿಂದ ನಮ್ಮ ಕೈಲಾಸಕ್ಕೆ ಬಂದೇ ಇಲ್ವಮ್ಮ, ಒಂದ್ಸಲ ಬಂದು ಹೋಗಮ್ಮ, ಒಂದು ಸಪ್ತರಾತ್ರೋತ್ಸವ ನವರಾತ್ರಿ ಪೂಜಾ ಮಾಡಿ ಕಳಿಸ್ತೀವಿ ನಿಂಗೆ. ಸೀತಾದೇವಿ ಪಾರ್ವತಿ ರುದ್ರದೇವರ ಹತ್ರ ಪೂಜಾ ಮಾಡಿಸ್ಕೊಳ್ಳಿಕ್ಕೆ ಕೈಲಾಸಕ್ಕೆ ಹೋಗಿದ್ದಾಳೆ, ಇಲ್ಲಿಲ್ಲೇ ಇಲ್ಲ. ರಾವಣ ತಗೊಂಡೋಗಿದ್ದು ಬೊಂಬೆ, ಸೀತಾದೇವಿ ಬೊಂಬೆ ನಟ್ಟೆ. ಆದರೆ ಅದರೊಳಗೆ ವೇದವತಿ ದೇವಿಯ ಸನ್ನಿಧಾನ ಹಾಗೂ ಇಂದ್ರದೇವರ ಪ್ರವೇಶ ಇತ್ತು. ಇಷ್ಟು ವಿಚಾರವನ್ನು ತತ್ವನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸಿಕೊಡ್ತಾರೆ. ದೇವ್ಯಾಶ್ಚ ಸನ್ನಿಧಿಯುತ ವ್ಯವಹಾರ ಸಿದ್ಧೈ. ತತ್ವ ನಿರ್ಣಯ ನೋಡದೆ ಹೊರತು ನಮ್ಗೆ ಯಾವ ನಿರ್ಣಯ ಗೊತ್ತಾಗೋದೇ ಇಲ್ಲ ನಮಗೆ. ಎಲ್ಲರೂ ಇವ ಜನ ಏನು ಅನ್ಕೊತಾರೆ ಗೊತ್ತಾ, ಎಲ್ಲರೂ ಜನ ಇಟ್ಟೇ ತಿಳ್ಕೊಂಬರು ಸೀತಾದೇವಿನ ಕರ್ಕೊಂಡು ಹೋದ ಅಂತ. ಸೀತಾದೇವಿನ ಮುಟ್ರೆ ಭಸ್ಮ ಆಗೋಗ್ತಾನೆ ರಾವಣ, ಬೂದಿ. ಸೀತಾದೇವಿನ ಕರ್ಕೊಂಡು ಹೋಗಿಲ್ಲ. ಒಂದು ವೇಳೆ ಸೀತಾದೇವಿನೇ ಮುಟ್ಟಿದ್ದೆ ರಾವಣ ಅಲ್ಲಿಗೆ ಸತ್ತೋಗ್ತಾ ಇದ್ದ, ಮುಗದೇ ಹೋಗ್ತಿತ್ತು ರಾಮಾಯಣ. ರಾಮ ಇಷ್ಟೆಲ್ಲ ಕಪ್ಪೆಗಳನ್ನು ಕಟ್ಕೊಂಡು ಹೋಗೋ ಕಾಣನೇ ಇರ್ತಾ ಇದ್ದಿರಲಿಲ್ಲ, ಇಷ್ಟೆಲ್ಲ ಗಂತ ನಡೀತಾನೆ ಇದ್ದಿರಲಿಲ್ಲ. ಸೇತುವೆ ಕಟ್ಟೋದು, ನಿಮ್ಮ ರಾಮ ಸೇತುವೆನೂ ಸಿಗ್ತಾ ಇದ್ದಿರಲಿಲ್ಲ ನಿಮಗೆ. ಎಲ್ಲ ನಾಟಕ ನಡಿಬೇಕಾಗಿದೆ. ಅದಕ್ಕೆ ರಾವಣ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಸೀತಾದೇವಿ ಒಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿದ್ಲು. ಜಗಜ್ಜನನಿ ಲಕ್ಷ್ಮೀದೇವಿ ಆಕೆಗೆ ಕೇಳಬೇಕಾ ಹಿಂಗಂದ್ಲು. ಒಂದು ಪ್ರತಿಮಾ ಬಂತಲ್ಲಿ, ಇಂದ್ರ ಒಳಗೆ ಪ್ರವೇಶ ಮಾಡ್ದ. ಅಗ್ನಿದೇವರ ಮಗಳು ಕೂಡ ವೇದವತಿ ದೇವಿ ಅದರೊಳಗೆ ಪ್ರವೇಶ ಮಾಡಿದ್ದಾಳೆ ಅಂತ ತಿಳಿಸ್ತಾರೆ. ಇದಾದಮೇಲೆ ಭೂಷಣಾನಿ ದ್ವಿಧಾ ಭೂತ್ವ ತಾನ್ಯೇವಾಸಂತತೈವಚ. ಪ್ರತಿನಿತ್ಯ ಸುಂದರಕಾಂಡ ಪಾರಣ ಮಾಡ್ತೀರಿ ನೀವು, ರಾಮಾಯಣ ಮಹಾಭಾರತ ಅತ್ವನಿರ್ಣಯ. ಆಭರಣಗಳು ಎರಡಾದವಂತೆ, ಡೂಪ್ಲಿಕೇಟ್ ಆಭರಣಗಳು, ಅದೆಲ್ಲ ಪ್ರತಿಕೃತಿಗೆ ಹಾಕಿದ್ದಾಳೆ. ಹಾಕಿಬಿಟ್ಟು ಯಾಕಂದರೆ ಈ ಕಡೆ ರಾಮದೇವರು ಮಾರೀಚರಣ ಕೊಲ್ಲಿಕ್ಕೆ ಹೋಗಿದ್ದಾರೆ, ಜಿಂಕೆ ವೇಜರಡೋ ಮಾರೀಚರಣ. ಸೀತಾದೇವಿ ಕೈಲಾಸಕ್ಕೆ ಹೋಗಿಬಿಟ್ಟಿದ್ದಾಳೆ. ರಾವಣನ ಸಂಹಾರ ಆಗೋವರೆಗೂ ಸೀತಾದೇವಿ ಕೈಲಾಸದಲ್ಲಿದ್ದು ಪ್ರತಿನಿತ್ಯ ರುದ್ರದೇವರ ಹಾಗೂ ಪಾರ್ವತಿದೇವರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಆನಂದವಾಗಿದ್ದ. ಒಂದು ರೂಪದಿಂದ ರಾಮನ ಹತ್ರನೇ ಇದ್ದಾಳೆ. ಮತ್ತೆ ಹಂಗಂತೇಳಿ ರಾಮ ಎಲ್ಲೋ ಸೀತಾದೇವಿ ಇಲ್ಲೋ ಹಂಗೆಲ್ಲ ಅಲ್ಲ. ರೂಪಾಂತರೇಣ ಕೈಲಾಸಂ ಗತಾ ನಿತ್ಯ ವಿಯೋಗಿನಿ. ನಾರಾಯಣ ಪಂಡಿತಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಶ್ರೀಮದಾಚಾರ್ಯ ಈ ಮಾತನ್ನು ಹೇಳ್ಯಾರ. ಒಂದು ರೂಪದಿಂದ ರಾಮನ ಹತ್ರನೇ ಇದ್ದಾಳೆ, ಇನ್ನೊಂದು ರೂಪದಿಂದ ಕೈಲಾಸಕ್ಕೆ ಹೋಗಿದ್ದಾಳೆ. ತನ್ನ ಬೊಂಬೆಯನ್ನು ಮಾತ್ರ ರಾವಣನ ಜೊತೆ ಕೊಟ್ಟು ಕಳಿಸಿದ್ದಾಳೆ. ಎಷ್ಟು ನಾಟಕ ನಡೆದಿದೆ ನೋಡ್ರಿ ಅಲ್ವಾ. ಇದಾದ ಮೇಲೆ ಆ ಏನು ಪ್ರತಿಕೃತಿಯಲ್ಲಿ ವೇದವತಿ ದೇವಿ ಪ್ರವೇಶ ಮಾಡಿದ್ಲಲ್ಲ, ಅವಳು ನಿಜವಾಗಲೂ ಸೀತಾದೇವಿ ಅಲ್ಲಿ ಅಶೋಕವನದಲ್ಲಿ ಇಲ್ಲ, ಒಬ್ಬ ಅಗ್ನಿದೇವರ ಮಗಳ ಬ್ರಾಹ್ಮಣನ ಮಗಳಾಗಿರ್ತಕ್ಕಂತಹ ವೇದವತಿ ದೇವಿ ಅಂಥೇಳಿ. ಅವಳು ಸೀತಾದೇವಿ ಅಶೋಕವನದಲ್ಲಿ ಇದ್ದು ಏನು ದುಃಖವನ್ನು ಅನುಭವಿಸಬೇಕಾಗಿತ್ತೋ ಆ ದುಃಖವನ್ನು ವೇದವತಿ ದೇವಿ ಅನುಭವಿಸಿದ್ದಾಳೆ. ಸೀತಾದೇವಿ ಅಲ್ಲ, ಸೀತಾದೇವಿಯಂತೆ ಇರುವ ವೇದವತಿ ದೇವಿ. ಇದಾದ ಮೇಲೆ ಪ್ರದರ್ಶಯನ್ನುವ ಜಾತ ರಾವಣಂ ಪ್ರೀಣಯನ್ನಿವ. ನಿಜವಾಗಲೂ ಇಲ್ಲೇನು ಕತೆ ಬರೆದಾರೆ ಅಂತಂದರೆ, ಸೀತಾದೇವಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ಮಧ್ಯೆ ಅಗ್ನಿದೇವರು ಬಂದು ವೇದವತಿ ದೇವಿನ ತೋರಿಸಿ ಇವಳಪ್ಪ ನಿಜವಾಗಲೂ ಸೀತಾದೇವಿ ಅವಳಲ್ಲ ಅಂತೇಳಿ ನಿಜವಾದ ಸೀತಾದೇವಿಯನ್ನು ತಾವು ಕರ್ಕೊಂಡು ಹೋಗಿ ಬೇರೆ ಸೀತಾದೇವಿಯನ್ನು ಕೊಟ್ಟಿದ್ದು ಅಂತ ಇವೆಲ್ಲ ಕಥಾ ಇದೆ. ನಮಗೆ ಪುರಾಣದಕ್ಕಿಂತ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯ ಮುಖ್ಯ. ತಾತ್ಪರ್ಯ ನಿರ್ಣಯದ ಮುಂದೆ ಇನ್ಯಾವ ನಿರ್ಣಯನೂ ಇಲ್ಲ. ಪುರಾಣಗಳಲ್ಲಿ ಮೋಹಕವಾದ ಮಾತುಗಳು ಕೆಲವು ಬರುತ್ತೆ, ನಾವು ತಗೋಬೇಕಾದ್ದು ನಿರ್ಣಯ ಮಾತ್ರ ಅಷ್ಟೇ. ಶ್ರೀಮದ್ ಆಚಾರ್ಯ ನಿರ್ಣಯ ಮುಂದೆ ಯಾರು ಏನು ಮಾತಾಡ್ತಕ್ಕದಲ್ಲ, ಲಾಸ್ಟದು ಮಧ್ವಾಚಾರ್ಯ ಏನು ನಿರ್ಣಯ ಕೊಡ್ತಾರೆ. ಯಾಕೆಂದರೆ ಪ್ರತ್ಯಕ್ಷವಾಗಿ ನಿಂತು ನೋಡೋರೇ ಅವರು, ಎಲ್ಲರಲ್ಲಿ ನಿಂತು ಕರ್ಮಗಳನ್ನು ಮಾಡಿಸೋರೇ ಅವರು. ಅವ್ರಿಗೆ ಗೊತ್ತಿಲ್ವ ಏನು ನಡೆಯುತ್ತೆ ಏನು ಬಿಡತ್ತೆ ಅಂತೇಳಿ. ಇದಾದಮೇಲೆ
ಆ ಅಶೋಕವನದಲ್ಲಿ ವೇದವತಿ ದೇವಿ ದುಃಖವನ್ನು ಅನುಭವಿಸಿದ್ದಾಳೆ. ಯಾವಾಗ ನಾ ರಾವಣನ ಸಂಹಾರ ಮಾಡಿ ಮತ್ತೆ ಬಂದ್ರೋ ಆವಾಗ ಮತ್ತೆ ಅಗ್ನಿಯಲ್ಲಿ ಸೀತಾದೇವಿ ಪ್ರವೇಶ ಮಾಡ್ತಾಳೆ ಅಂತ. ಸೀತಾದೇವಿ ಅಗ್ನಿಯೊಳಗೆ ಪ್ರವೇಶ ಮಾಡೇ ಇಲ್ಲ. ಇಲ್ಲೂ ಜನ ತಪ್ಪು ತಿಳ್ಕೊಂಬೋದುಂಟು. ನಿಮ್ಗೆ ಯಾರನ್ನ ಅಕ್ಕಪಕ್ಕ ಜನ ಇದ್ರೆ ಹೇಳಬಿಡ್ರಿ, ದಯಮಾಡಿ ಗೊತ್ತಿಲ್ಲದೆ ಏನು ಮಾತಾಡಬೇಡ್ರಿ ಅಂತ ಹೇಳ್ಬಿಡ್ರಿ ಅವ್ರಿಗೆ. ಸೀತಾದೇವಿ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಏನು ಪಾತಿವ್ರತೆ ಹೋಗಿದ್ದೀನಿ, ಅದಕ್ಕೆ ಸೀತಾದೇವಿ ಹೋಗೇ ಇಲ್ಲ ಅಲ್ಲಿ. ಇಷ್ಟಕ್ಕೂ ವೇದವತಿ ದೇವಿನೂ ಕೂಡ ಶುದ್ಧವಾಗೇ ಇದ್ಲು. ರಾವಣನಿಗೆ ಶಾಪ ಇತ್ತು, ಬಲಾತ್ಕಾರವಾಗಿ ಯಾರೇ ಹೆಣ್ಣು ಮಗಳನ್ನು ನೀವು ಮುಟ್ಟಿದರೆ ಸಾವಿರ ಹೋಳಾಗಿ ಸಾ ಎಂದು ಶಾಪವನ್ನು ಕೊಟ್ಟಾರ. ಇದೇ ವೇದವತಿ ದೇವಿ. ಆದ್ದರಿಂದ ಮುಟ್ಟೋಂಗಿಲ್ಲ ಅವನು. ಬಲಾತ್ಕಾರವಾಗಿ ಆ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡೋ, ಅವ್ರನ್ನ ಭೋಗ ಮಾಡೋಂಗಿಲ್ಲ. ಅವರಾಗಿ ಇಷ್ಟಪಟ್ಟು ಬಂದರೆ ಮಾತ್ರ ಭೋಗ ಮಾಡಬೇಕು. ಇದು ರಾವಣನ ಪರಿಸ್ಥಿತಿ, ದುರ್ದೈವ ಅವನು. ಆಯಿತು ಅಂತೇಳಿ ಆ ಸೀತಾದೇವಿಯನ್ನು ರುದ್ರದೇವರು ಕರ್ಕೊಂಬಂದಿದ್ದಾರೆ, ತಂದು ರಾಮನಿಗೆ ಒಪ್ಪಿಸಿದ್ದಾರೆ. ಸೀತಾದೇವಿ ಅಂದ್ಲು, ಸ್ವಾಮಿ ನನಗೋಸ್ಕರ ಅಶೋಕವನದಲ್ಲಿ ದುಃಖವನ್ನು ಅನುಭವಿಸಿದ್ದಾಳೆ, ಮತ್ತೆ ಅವಳು ಮದುವೆ ಮಾಡ್ಕೋ ಅಂತ ಸೀತಾದೇವಿ ಅಂದಾಗ ದೇವರಂದ, ಇವಾಗ ಏಕಪತ್ನಿ ವ್ರತಸ್ಥನಾಗಿದ್ದೇನೆ, ಮತ್ತೆ 28ನೇ ಕಲಿಯುಗ ಪ್ರಾರಂಭ ಆಗೋಕ್ಕಿಂತ ಮುಂಚೆ ದ್ವಾಪರೇ ಅಂಗೀಕರೋಮಿ, ದ್ವಾಪರ ಯುಗದ ಕಡೇ ಭಾಗದಲ್ಲಿ ಈ ಪದ್ಮಾವತಿ ದೇವಿಯನ್ನು ನಾನು ಮದುವೆಯನ್ನು ಮಾಡ್ಕೊತೇನೆ, ಇವಾಗ ಮಾತ್ರ ಏಕಪತ್ನಿ ವ್ರತಸ್ಥ ಆದ್ದರಿಂದ ಮಾಡ್ಕೊಬೋದಿಲ್ಲ ಅಂತ. ಅದೊಂದು ದೊಡ್ಡ ವ್ರತ. ಒಂದೇ ಕನ್ಯಾನ ಮದುವೆ ಮಾಡಿಕೊಂಡು ಅವಳಲ್ಲೇ ಮಕ್ಕಳನ್ನು ಪಡೆದು ಅವಳಲ್ಲೇ ಆನಂದವನ್ನು ಅನುಭವಿಸ್ತಾ ವೇದೋಕ್ತ ಕರ್ಮಗಳನ್ನು ಆಚರಣೆ ಮಾಡ್ತಾ ಇರೋದು, ಇದೊಂದು ಬ್ರಹ್ಮಚರ್ಯ. ಮೊನ್ನೆ ಹೇಳಿದೆ ನಿಮಗೆ, ಹೆಣ್ಣು ಮಕ್ಕಳು ಪತಿವ್ರತ ಹೆಂಗೋ ಹಾಗೆ ಗಂಡಸರು ಸತಿವ್ರತ ಆಗಬೇಕು, ನಾವು ಕೂಡ ಸತಿವ್ರತರು. ಅದೊಂದು ದೊಡ್ಡ ವ್ರತ. ರಾಮದೇವರು ಏಕಪತ್ನಿ ವ್ರತ ಅಂತೀನಿ, ಈಗ ಬೇಡ, ಮುಂದೆ ನಾನು ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೇಮ್ಮ. ಬಕುಳಾದೇವಿ ಮುಂದೆ ಇವೆಲ್ಲ ಕತೆ ಹೇಳ್ತಾ ಇದ್ದಾನೆ ಶ್ರೀನಿವಾಸ. ಆ ವೇದವತಿ ದೇವಿನೇ ಇವಾಗ ಪದ್ಮಾವತಿ ದೇವಿಯಾಗಿ ಅವತಾರ ಮಾಡಿದ್ದಾಳೆ. ನಾನು ಅವಳನ್ನು ಮದುವೆ ಮಾಡ್ಕೋಬೇಕು ಮಾತು ಕೊಟ್ಟಿದ್ದಕ್ಕೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ತಿಳಿಸಲೇಬೇಕು ನಿಮಗೆ. ರಾಮದೇವರಾಗಿದ್ದಾಗ ಸರ್ವೋತ್ತಮನಾಗಿರ್ತಕ್ಕಂತಹ ದೇವರು ಏಕಪತ್ನಿ ವ್ರತಸ್ಥನಾಗಿದ್ದ ಅಂತ. ಹಾಗಾದರೆ ಬೇರೆ ಅವತಾರಗಳಲ್ಲಿ ದೇವರು ಏಕಪತ್ನಿ ವ್ರತಸ್ಥ ಅಲ್ಲವೇನು ಅಂತ ಮೇಲ್ನೋಟಕ್ಕೆ ನೋಡಿದಾಗ ಕೃಷ್ಣಾವತಾರದಲ್ಲಿ 16108 ಜನ ಮದುವೆ ಮಾಡಿಕೊಂಡಿದ್ದಾನೆ, ಅಲ್ಲೇನು ಏಕಪತ್ನಿ ವ್ರತ ನಿಮಗೆ ಕಂಡು ಬಂದಿಲ್ಲ. ಆದರೆ ದೇವರು ಯಾವಾಗಲೂ ಎಂದಿಗೂ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಸರ್ವದಾ ಸರ್ವಕಾಲದಲ್ಲಿ ದೇವರು ಎಂದಿಗೂ ಏಕಪತ್ನಿ ವ್ರತಸ್ಥನೇ. ಕೃಷ್ಣನಾಗಿ ಅವತಾರ ಮಾಡಿದಾಗಲೂ ಕೂಡ ಅವನು ಏಕಪತ್ನಿ ವ್ರತಸ್ಥನೇ. ಏ ಮತ್ತೆ 16108 ಜನ ಮದುವೆ ಮಾಡ್ಕೊಂಡನಲ್ಲ, ಏಕಪತ್ನಿ ವ್ರತಸ್ಥ ಹೆಂಗಂತೀರಿ ನೀವು ಅಂತಂದ್ರೆ, ದೇವರು ಹೇಳಿಬಿಟ್ಟಾನೆ, ಋತೇ ರಮಾಂ ಜಾತು ಮಮಾಂಗ ಸಂಗ ವರಾಂಗನ ನೈವ ಸುರಾಲಯೇಪಿ. ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇಲ್ಲದೆ ಹೊರತು ಯಾವ ಹೆಣ್ಣು ಮಕ್ಕಳನ್ನು ದೇವರು ಮುಟ್ಟೋದೇ ಇಲ್ಲ. ಅದಕ್ಕೆ ಯಾವರೇ 16108 ಜನ ಇದ್ದಾರಲ್ಲ, ಅವರು ಅಗ್ನಿದೇವರ ಮಕ್ಕಳು. ಸಾವಿರಾರು ಜನ್ಮ ತಪಸ್ಸು ಮಾಡಿ ಲಕ್ಷ್ಮೀದೇವಿಯ ಸನ್ನಿಧಾನವನ್ನು ತಮ್ಮಲ್ಲಿ ವಿಶೇಷವಾಗಿ ಪಡೆದುಕೊಂಡಿದ್ದಕ್ಕೇನೆ ದೇವರು ಮದುವೆ ಮಾಡಿಕೊಂಡಿದ್ದರೆ ಇಲ್ಲ. ಅಂದರೆ ಇದರಿಂದ ಏನು ಗೊತ್ತಾಯ್ತು, ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಆವೇಶ ಇರದೇ ಹೊರತು ದೇವರು ಮದುವೆ ಮಾಡ್ಕೊಬೋದಿಲ್ಲ ಹೆಣ್ಣು ಮಕ್ಕಳನ್ನು. ಅಂದರೆ ಇದರಿಂದ ಅರ್ಥ ಏನು, ಅವನು ಏಕಪತ್ನಿ ವ್ರತಸ್ಥ ಯಾವಾಗಲೂ ಹೌದು, ಅವನು ಇವಾಗ ಹೌದು ಅವಾಗಲ್ಲ ಅಂತ ಅಲ್ಲೇ ಅಲ್ಲ, ಇದೊಂದು ತಿಳ್ಕೊಂಬಿಡ್ರಿ. ಹೀಗಾಗಿ ದೇವರು ಇಷ್ಟು ಮಾತು ಹೇಳಿದ್ದಾನೆ ಬಕುಳಾದೇವಿಗೆ. ಆ ಪದ್ಮಾವತಿ ವೇದವತಿ ದೇವಿನೇ ಪದ್ಮಾವತಿಯಾಗಿ ಅವತಾರ ಮಾಡಿದ್ದಾಳೆ, ಮತ್ತೆ ಅವಳನ್ನು ಕೊಟ್ಟು ಮದುವೆ ಮಾಡು, ಹೇಗನ್ನ ಮಾಡು ಅಂದಾಗ ಮಾರ್ಗ ಹೇಳಪ್ಪ, ಯಾವ ರೋಡಲ್ಲಿ ಹೋಗಬೇಕು, ಮಾರ್ಗಂ ವದ ರಮಾದೀಶ ಗಚ್ಚಾಮಿ ನೃಪಸತ್ತಮಂ ಅಂದಾಗ ಶ್ರೀನಿವಾಸ ಅಂದ, ಇದೇ ವನಮಾರ್ಗದಲ್ಲಿ ಹೋಗ್ತಾ ಮುಂದೆ ಕಪಿಲತೀರ್ಥ ಬರುತ್ತೆ, ಕಪಿಲತೀರ್ಥದಲ್ಲಿ ಹೋಗಿ ಅಲ್ಲಿ ಕಪಿಲೇಶ್ವರನಿಗೆ ಮತ್ತೆ ಪೂಜೆಯನ್ನು ಮಾಡಿಸಿಕೊಂಡು ಅಲ್ಲಿಂದ ಹೋಗಿ ನೀನು ಮುಂದೆ ಪದ್ಮತೀರ್ಥ ಬರುತ್ತೆ, ಅಲ್ಲಿಂದ ಮುಂದೆ ಸುವರ್ಣಮುಖರಿ ನದಿ ಬರುತ್ತೆ, ಅಲ್ಲಿಂದ ಆ ನದಿಯನ್ನು ದಾಟಿಕೊಂಡು ಹಾಗೆ ಅಲ್ಲಿ
ರುದ್ರದೇವರ ಗುಡಿ ಬರ್ತಾ ಇದೆ. ಆ ರುದ್ರದೇವರನ್ನು ಪೂಜಾ ಮಾಡಿಕೊಂಡು ಅಲ್ಲಿಂದ ನೀ ಹೊರಡು ಅಂತ ಆಕಾಶರಾಜನ ಪಟ್ಟಣಕ್ಕೆ ಹೋಗಬೇಕು, ತೋಂಡ ದೇಶಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ನೀನು ಮಾತನಾಡಿಕೊಂಡು ನಮ್ಮ ಮದುವೆಯನ್ನು ನಿಶ್ಚಯ ಮಾಡಿಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ. ರುದ್ರದೇವರು ಪಾರ್ವತಿದೇವಿ ಪೂಜಾ ಮಾಡಿಕೊಂಡು ಹೋಗು ಅಂತ ಹೇಳಿದ ದೇವರು. ಯಾಕೆ ಗೊತ್ತಾ, ಗಂಡ ಹೆಂಡತಿ ಸುಖವಾಗಿರಬೇಕು ಅಂದರೆ ಪ್ರತಿನಿತ್ಯ ರುದ್ರದೇವರು ಪಾರ್ವತಿದೇವಿ ಪೂಜಾ ಮಾಡಬೇಕು. ಹಂಗಂತೇಳಿ ಲಕ್ಷ್ಮೀದೇವಿ ದೇವರದು ಮಾಡಬಾರ್ದು ಅಂತ ಅರ್ಥ ಅಲ್ಲ. ಮುಖ್ಯ ದೇವರು ಲಕ್ಷ್ಮೀದೇವಿ, ಆಮೇಲೆ ಬ್ರಹ್ಮವಾಯು ಸರಸ್ವತಿ ದೇವರು, ಆಮೇಲೆ ರುದ್ರದೇವರು ಪಾರ್ವತಿದೇವಿ. ಅಂತೂ ಪ್ರತಿನಿತ್ಯ ರುದ್ರದೇವರು ಪಾರ್ವತಿದೇವಿ ಪೂಜಾ ಮಾಡಲಿಕ್ಕೆ ಬೇಕು. ಕನಿಷ್ಠ ಸ್ಮರಣೆ ಮಾಡಿದ್ರೂ ಸಾಕು. ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ ತದೇತನ್ ಮಿಥುನಂ ಜ್ಞಾತ್ವಾ ನದಾಂಪತ್ಯ ದಿಗೀಯತೆ. ಸ್ಕಾಂದ ಪುರಾಣದ ಮಾತನ್ನು ಶ್ರೀಮದ್ ಆಚಾರ್ಯರು ಚತುರ್ಥಾಧ್ಯಾಯ ಸೂತ್ರ ಭಾಷ್ಯದಲ್ಲಿ ಪ್ರಮಾಣವನ್ನಾಗಿ ಕೊಟ್ಟು, ಯಾರು ಪಾರ್ವತಿ ರುದ್ರದೇವರ ದಾಂಪತ್ಯವನ್ನು ಸ್ಮರಣೆ ಮಾಡ್ತಾರೋ ಪ್ರತಿನಿತ್ಯ ಅವರು ಗಂಡ ಹೆಂಡತಿ ಸುಖವಾಗಿರ್ತಾರಂತೆ. ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಇದಾದ ಮೇಲೆ ರುದ್ರದೇವರ ದರ್ಶನ ಮಾಡಿಕೊಂಡು ಮುಂದೆ ಹೊರಟಿದ್ದಾಳೆ. ವಯಮ ಕನ್ಯಾ ವಯಮಾಕಾಶರಾಜಸ್ಯ ಸನ್ನಿಧಾನಗತ ಸದಾ ಇತ ಪೂರ್ವ ದಿನೇ ಕಂಚಿತ್ ಪುರುಷಂ ತುರಗಮಾಸ್ಥಿತಂ. ಆಕಾಶ ಮಹಾರಾಜನ ಮನೆಗೆ ಬಂದು ಪದ್ಮಾವತಿ ದೇವಿಯ ಎಲ್ಲ ಸಖಿಯರು ಕೂಡ ಹೇಳ್ತಾ ಇದ್ದಾರೆ, ಈ ಕಡೆ ಪದ್ಮಾವತಿ ದೇವಿ ಜ್ವರ ಬಂದು ಮಲಗಿಬಿಟ್ಟಿದ್ದಾಳೆ, ಮೈ ತುಂಬ ಬಿಸಿ ಆಗೋಗಿದೆ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಈ ಮಧ್ಯೆ ಆ ಪದ್ಮಾವತಿ ದೇವಿಗೆ ಆರೋಗ್ಯ ಚೆನ್ನಾಗಿರಬೇಕು, ಅವಳು ಆನಂದವಾಗಿರಬೇಕು ಅಂಥೇಳಿ ಅವರೆಲ್ಲ ಸಖಿಯರು ಕೂಡ ಪೂಜಾ ಮಾಡಿಸ್ಕೊಳ್ಳಿಕ್ಕೆ ಅಂಥೇಳಿ ಬಂದಿದ್ದಾರೆ ಆ ರುದ್ರದೇವರ ದೇವಸ್ಥಾನಕ್ಕೆ. ಕಾಯೂಯಮಿತಿ ಚಾಬ್ರವೀತ್ ತತ್ರ ದೃಷ್ಟ ವರ ಕನ್ಯಾ ಕಾಯೂಯಮಿತಿ ಚಾಬ್ರವೀತ್. ಬಕುಳಾದೇವಿ ಕೇಳಿದ್ದಾರೆ ಯಾರು ನೀವು ಅಂಥೇಳಿ, ಅವರನ್ನು ಕುರಿತು ಅವರೆಲ್ಲ ಹೇಳ್ತಾ ಇದ್ದಾರೆ, ನಾವೆಲ್ಲ ಆಕಾಶ ಮಹಾರಾಜನ ಮಗಳಾಗಿರ್ತಕ್ಕಂಥ ಪದ್ಮಾವತಿ ದೇವಿಯ ಸೇವಕರು, ನಾವು ಪದ್ಮಾವತಿ ದೇವಿಗೆ ಜ್ವರ ಬಂದು ಮೂರ್ಛಿತನಾಗಿಬಿಟ್ಟಿದ್ದಾಳೆ, ಅದಕ್ಕೆ ಅಗಸ್ತ್ಯೇಶ್ವರನಾಗಿರ್ತಕ್ಕಂಥ ರುದ್ರದೇವರಿಗೆ ಅಭಿಷೇಕವನ್ನು ಮಾಡಿಸಿಕೊಂಡು ಅವರ ಅನುಗ್ರಹವನ್ನು ಪಡಿಬೇಕು ಅಂತ ಬಂದಿದ್ದೇವೆ ಅಂತ ತಿಳಿದುಕೊಟ್ಟಿದ್ದಾರೆ ಬಕುಳಾದೇವಿ ಎಂದು. ಯಾರು ಆ ಕಿರಾತ ರೂಪಿಯಾಗಿರ್ತಕ್ಕಂಥವನು, ಬೇಡರ ವೇಷದಲ್ಲಿ ಬಂದಿರತಕ್ಕಂಥ ಆ ವ್ಯಕ್ತಿ ಯಾರು, ಅವನನ್ನು ನೋಡಿ ಯಾಕೆ ಮೂರ್ಛೆ ಬಿದ್ದಿದ್ದಾಳೆ ಅಂದಾಗ, ಪದ್ಮಾವತ್ಯಾಜ ಸಹಿತ ಕದಾಚಿತ್ ವಯಂ ಆಗತಃ ಅಂಥೇಳಿ ಅವ್ರು ಏನೇನು ಮಾಡಿದ್ರು ಅವೆಲ್ಲ ಹೇಳಿದ್ರು. ಕುದುರೆಯನ್ನು ಕೊಂದಿದ್ದು, ಜಗಳಾಡಿದ್ದು, ಮಾತಾಡಿದ್ದು ಅವೆಲ್ಲ ವೃತ್ತಾಂತವನ್ನು ಬಕುಳಾದೇವಿ ಮುಂದೆ ಹೇಳಿ, ಈ ಕಡೆ ಬೃಹತ್ಪತ್ಯಾಚಾರ್ಯರು ಆಕಾಶ ಮಹಾರಾಜನ ಮನೆಗೆ ಬಂದಿದ್ದಾರೆ. ದುಗಿತುಸ್ತವ ಸಂಕಷ್ಟ ನಿಮಿತ್ತಂ ಶೃಣು ಭೂಮಿಪ ಪುಷ್ಪಾರ್ಥಂತು ಗತಾ ಬಾಲ ಭೀತ ಪುರುಷ ದರ್ಶನಾತ್. ಧರಣಿದೇವಿ ಪದ್ಮಾವತಿ ದೇವಿ ತೊಡೆ ಮೇಲೆ ಮಲಗಿಸಿಕೊಂಡು ಸಮಾಧಾನ ಮಾಡಿ, ಯಾಕಮ್ಮ ಅಳ್ತಾ ಇದ್ದಿ, ಏನಾಯಿತು ಹೇಳು ಅಂದಾಗ ಏನು ಹೇಳಿಲ್ಲ. ಹೆಣ್ಣುಮಕ್ಕಳು ಅಟ್ಟು ಬೇಗ ಬಾಯ್ಬಿಡ್ತಾರ, ಪಾಪ ಏನು ಮಾತಾಡೇ ಇಲ್ವಂತ. ಇದಾದಮೇಲೆ ಬೃಹತ್ಪತ್ಯಾಚಾರ ಅಂದರು, ನಿನ್ನ ಮಗಳು ಹೂ ತರಲಿಕ್ಕೆ ಅಂತ ಹೋದಾಗ ಒಬ್ಬ ಪುರುಷನನ್ನು ನೋಡಿದ್ದಾಳೆ, ಅವನನ್ನು ನೋಡಿ ಅವನ ಸೌಂದರ್ಯಕ್ಕೆ ಮೂರ್ಛೆ ಹೋಗಿದ್ದಾಳೆ. ಕಾರಯನ್ ವಧುನಾ ವಿಪ್ರಾಹ ಅಭಿಷೇಕಂ ಶಿವಸ್ಸಚ. ಆ ಪುರುಷನನ್ನು ನೋಡಿ ನಿನ್ನ ಮಗಳಿಗೆ ಈ ಜ್ವರ ಎಂಬುದು ಬಂದಿದೆ, ಆದ್ದರಿಂದ ರುದ್ರದೇವರಿಗೆ ಅಭಿಷೇಕ ಮಾಡಿಸು, ಎಲ್ಲ ಒಳ್ಳೆಯದಾಗತ್ತೆ ಅಂತ ವಿಚಾರವನ್ನು ತಿಳಿಸಿದ್ದಾರೆ. ಅದಾದಮೇಲೆ ಎಲ್ಲ ಪೂಜೆಗೆ ಬೇಕಾಗಿರತಕ್ಕಂಥ ಸಂಭಾರಗಳನ್ನು ತೆಗೆದುಕೊಂಡೋಗಿ ಪೂಜೆ ಮಾಡಿಸಿದ್ದಾರೆ. ಈ ಕಡೆ ಬಕುಳಾದೇವಿ ಅಂತ ಇದ್ದಾಳೆ. ಹರಿರೇವ ಬಲಂ ಯಸ್ಮಾತ್ ಸರ್ವಾರ್ಥಾನಮಲಂ ಭವೇತ್ ಧ್ರುವಂ ತಥೋ ನೃಣಾಂ ಮೋಹಾತ್ ಕುಪತೋನ್ಯತಮಾಶ್ರಯ. ನಾನು ಕೂಡ ಆ ಧರಣಿದೇವಿ ಮನೆಗೆ ಹೊರಟಿದ್ದೇನೆ, ಪದ್ಮಾವತಿ ದೇವಿಯನ್ನು ನೋಡಿಕೊಂಡು ನನ್ನ ಮಗನಿಗೋಸ್ಕರ ಅವಳ ಮದುವೆಯನ್ನು ನಿಶ್ಚಯ ಮಾಡಿ ಮಾತಾಡಬೇಕಾಗಿದೆ, ಅದರ ಸಲುವಾಗಿ ನಾನು ಕೂಡ ಹೊರಟಿದ್ದೇನೆ ಅಂತ ಇಷ್ಟು ವಿಚಾರವನ್ನು ತಿಳಿಸಿದ್ದಾಳೆ ಬಕುಳಾದೇವಿ. ಆ ಎಲ್ಲ ಪದ್ಮಾವತಿ ದೇವಿಯ ಸಖಿಯರ ಜೊತೆ ಬಕುಳಾದೇವಿ ತಾನೂ ಕೂಡ ಧರಣಿದೇವಿ ಮನೆ ಕಡೆಗೆ ಹೆಜ್ಜೆ ಹಾಕಿದ್ದಾಳೆ. ದೇವರು ವಿಚಾರ ಮಾಡಿದ, ಹೆಣ್ಣು ಮಕ್ಕಳನ್ನು ಕಲಿಸಿದ್ರೆ ಕೆಲಸ ಅರ್ಧಂಬರ್ಧ ಆಗ್ಬಿಡತ್ತೆ. ಏಕಪುತ್ರೋ ಹ್ಯಪುತ್ರ ಸ್ಯಾತ್ ಏಕನೇತ್ರೋ ಹ್ಯನೇತ್ರವಾನ್ ಸ್ತ್ರೀಭಿಷ್ಟ ಯತ್ಕೃತಂ ಕಾರ್ಯಂ ನ ತತ್ಕಾರ್ಯಂ ಫಲಪ್ರದಂ. ಒಂದು ಮಗು ಮಗು ಅಲ್ಲ,
ಒಂದು ಕಣ್ಣು ಕಣ್ಣಲ್ಲ, ಹೆಣ್ಣು ಮಕ್ಕಳು ಮಾಡೋ ಕೆಲಸ ಎಂದು ಪೂರ್ತಿ ಮಾಡಲ್ಲ, ಅರ್ಧಂಬರ್ಧ ಮಾಡಿಬಿಡ್ತಾರೆ ಅಂತ ದೇವರಂದ. ಅದೆಂದೂ ಕೂಡ ಫಲಪ್ರದ ಆಗೋದಿಲ್ಲ ಹೆಣ್ಣು ಮಕ್ಕಳು ಮಾಡೋ ಕೆಲಸ. ಆದ್ದರಿಂದ ನಾನೇ ಹೋಗ್ತೀನಿ ಅಂತೇಳಿ ದೇವರು ಕೊರಮಂಜಿ ವೇಷ ಹಾಕ್ಕೊಂಡಿದ್ದಾನೆ. ಕೊರಮಂಜಿ ವೇಷ ಹಾಕ್ಕೊಂಡು ಬ್ರಹ್ಮದೇವರನ್ನು, ಚತುರ್ಮುಖ ಬ್ರಹ್ಮದೇವರನ್ನು ಮಗುವನ್ನಾಗಿ ಮಾಡಿಕೊಂಡು, ರುದ್ರದೇವರನ್ನು ಇಲ್ಲೂ ಅಟ್ಟೆ, ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಇನ್ನೊಬ್ಬ ಸಜ್ಜೀವನಿಂದ ಆವಿಷ್ಟವಾಗಿರ್ತಕ್ಕಂಥ ದೇಹದಲ್ಲಿ ಬ್ರಹ್ಮದೇವರ ಸನ್ನಿಧಾನ ಅಟ್ಟೆ ಆವೇಶ. ಬ್ರಹ್ಮದೇವರನ್ನು ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ, ರುದ್ರದೇವರನ್ನು ಕಟ್ಟಿಗೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಎಷ್ಟಿ ಕೊರವಂಜಿ ವೇಷ ಹಾಕೊಂಡವರು ಕಟ್ಟಿಗೆ ಬೇಕಲ್ಲ, ಬ್ರಹ್ಮಾಂಡವನ್ನೇ ಬುಟ್ಟಿ ಮಾಡಿಕೊಂಡಿದ್ದಾಳಂತೆ ದೇವರು. ತಾನು ಸ್ತ್ರೀರೂಪವನ್ನು ಹೆಣ್ಣು ವೇಷವನ್ನು ಹಾಕ್ಕೊಂಡಿದ್ದಾನಂತೆ. ಬಾಯಿ ತುಂಬ ಅಡಿಕೆ ಹಾಕ್ಕೊಂಡು, ಕುತ್ತಿಗೆ ತುಂಬ ಎಲ್ಲ ಗುಂಜಾಮಣಿಗಳನ್ನು ಹಾಕ್ಕೊಂಡು, ದೇವರು ಹೊಟ್ಟೆ ಮುಂದೆ ಮಾಡಿಕೊಂಡು, ದೇವರು ಹೊಟ್ಟೆಯೇ ಇಲ್ಲ ಆದರೂ ಕೂಡ ದೇವರು ಹೊಟ್ಟೆ ಮುಂದೆ ಬಂದಾಗ ನಾಟಕ ಮಾಡಿದ್ದಾನೆ, ಹೊಟ್ಟೆ ಮುಂದೆ ಮಾಡ್ಕೊಂಡಿದ್ದಾನೆ ದೇವರು. ಅದಂತ ಶುಷ್ಕವದನ ದೇವರು ಕೊರಬಂಜಿ ವೇಷ ಹಾಕಿದಾಗ ಅವನಿಗೆ ಮುಂದೆ ನಾಕಲ್ಲು ಇಲ್ಲೇ ಇಲ್ಲಂತೆ. ದೇವರು ಮುರ್ಕೊಂಬಿಟ್ಟ ನಾಕಲ್ಲು, ಇಲ್ಲಿ ಮಾತ್ರ ಎರಡು ಇಟ್ಕೊಳ್ಳೋನಟ್ಟೆ. ಅದಂತ ಹಲ್ಲೇ ಇಲ್ಲಂತೆ ದೇವರಿಗೆ ಕೊರಬಂಜಿ ವೇಷ ಹಾಕಿದಾಗ. ಶುಷ್ಕವದನ ಒಳಗೆ ಬಂದಿದ್ದಾಳೆ, ಕೂಸ್ಕೋ ಅಂತ ಅಳ್ತಾ ಇದೆ ಬ್ರಹ್ಮದೇವರು. ಇದಾದಮೇಲೆ ಗ್ರಾಮಕ್ಕೆ ಬಂದಿದ್ದಾಳೆ. ಬಂದಾಗ ಎಲ್ಲರೂ ಅಂದರು, ಧರ್ಮದೇವಿ ಸಮಾಯಾತ ನಾರಾಯಣ ನರಾಶ್ರ ನಾರಾಯಣ ನರನಾರಾಯಣ ಆಶ್ರಮಾತ್, ನರನಾರಾಯಣ ಆಶ್ರಮ ಧರ್ಮದೇವಿ ಬಂದಿದ್ದಾಳಂತೆ. ಎಲ್ಲ ನೋಡಾಮಣ್ಣಿ ಎಲ್ಲರೂ ಬಂದರು. ಹೌದೋ ಇಲ್ಲೋ, ಯಾರನ್ನ ಜ್ಯೋತಿಷ್ಯ ಹೇಳ್ತಾರಂದ್ರೆ ಮೊದಲು ಕೈ ತೋರಿಸ್ತಾರೆ. ನಮ್ಮ ನೋಡ್ರಿ ಆಚಾರ್ಯ ಹೇಗಿದೆ, ನಮ್ಮ ನೋಡ್ರಿ ಅಂತೇಳಿ ಎಲ್ಲ ತೋರಿಸ್ತಾ ಇರ್ತಾರಲ್ಲ. ಆಜ್ಞಪ್ತ ಧರಣಿದೇವಿಯ ಸಖೀಭೂತ ವರಾಂಗನ, ಧರಣಿದೇವಿ ಅಂದ್ಲು, ಯಾರೋ ಕೊರವ ಮತ್ತೆ ಧರ್ಮದೇವಿ ಬಂದಿದ್ದಾಳಂತೆ ಕೊರವಂಜಿ, ಅವಳ ಮನೆಗೆ ಕರ್ಕೊಂಬರ್ರಿ ಅಂತ ಕೊಟ್ಟು ಕಳಿಸಿದ್ದಾಳೆ. ಆಯಿತು ಅಂತ ಎಲ್ಲರೂ ಗ್ರಾಮದ ಹೆಣ್ಣುಮಕ್ಕಳು ಕೂಡ ಬಾಮ್ಮ ಧರಣಿದೇವಿ ಕರೀತಾ ಇದ್ದಾಳೆ. ಅಯ್ಯೋ ನಮ್ಮನ್ನ ಯಾಕೆ ಕರೀತಾರಮ್ಮ, ಅಹಂ ದರಿದ್ರ ಕುಟಿಲ ಸಬಾಲ ಭಾಭಾಗ್ಯ ಸಂಯುತ ಆಹ್ವಾನಂ ಕಿಂ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನ, ನನ್ಯಾರು ರಾಜಕ ರಾಣಿರ್ ಯಾರನ್ನ ನಮ್ಮನ್ನು ಕರೀತಾರ, ಏನೋ ಯಾರೋ ಮನೆಗೆ ಹೋಗಿ ನಾಲ್ಕು ಮಾತು ಹೇಳಿ ಹೊಟ್ಟೆ ತುಪ್ಪಾಡಿ ಬದುಕೊಂಬವ್ರು ನಾವು, ನಮ್ಮಂಥ ದರಿದ್ರನ್ನ ಯಾರು ಕರೀತಾರಮ್ಮ, ಧರಣಿದೇವಿ ಕರೀತಾಳೆ ನಮ್ಮಂಥ ದರಿದ್ರನ ಅಂತೇಳಿ ದೇವರು ನೋಡು ಈ ಕೂಸು ನೋಡು, ಅನ್ನ ತಿಂದೆ 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 ಹೆಂಗೆ ಮಡಿಕೋಲಾದಂಗೆ ಸಣ್ಣಗಿದೆ, ಹಾಂ ಕರೆಂಟ್ ಚಾಕ್ ಹೊಡೆದಕ್ಕಾಗೆ ಇದ್ದಂಗೆ ಆಗೋಗಿದೆ ನನ್ನ ಕೂಸು, ಏನು ತಿಂದು ಸಾಯಲ್ಲ, ಏನು ನಾ ಏನು ಹಾಲು ಕೊಡ್ತೀನಿ ಅಟ್ಟೆ ಇದಕ್ಕೆ ಅಂತೇಳಿ ಅದನ್ನು ಬೈಕೊಂತ. ನಾಗಚ್ಚಾಮಿ ವಿಶಾಲಾಕ್ಷ ಕಿಂ ಕಾರ್ಯಂ ರಾಜಮಂದಿರೇ, ರಾಜಮಂದಿರದಲ್ಲಿ ನಮ್ಮದೇ ನಮ್ಮ ಕೆಲಸ ದರಿದ್ರದು, ನಾ ಏನು ಹೋಗೋದಿಲ್ಲ ನಾ ಬರೋದಿಲ್ಲ, ನಮ್ಮನೇ ಕರೀತಾರೆ ಅವರೆಲ್ಲ. ಇಷ್ಟಂದ ತಕ್ಷಣ ಧರಣಿದೇವಿ ಪ್ರಾಸಾದದ ಮೇಲಿಂದ ಮಾಡಿ ಮೇಲೆ ನಿಂತ್ಕೊಂಡು, ಏಗಿ ಭದ್ರೇ ಮಹಾಭಾಗೆ ಸಾಕ್ಷಾತ್ವಂ ಧರ್ಮದೇವತಾ, ಹಂಗೆಲ್ಲ ಅನ್ಬೇಡ ಅಮ್ಮ ತಾಯಿ, ನೀನು ನೋಡ್ತಾ ಇದ್ದೆ ಸಾಕ್ಷಾತ್ ಧರ್ಮದೇವತೆನೇ ಮನೆಗೆ ಬಂದಂಗಿದೆ, ನೀ ಮನೆಗೆ ಬಾ, ನೀನು ನಮ್ಮ ಅಂತಃಪುರಕ್ಕೆ ಬರಬೇಕು, ನೀ ಕಾಲಿಟ್ರೇನೆ ಪವಿತ್ರ ಆಗತ್ತೆ, ನಿನ್ನಿಂದೇ ಒಳ್ಳೇದಾಗತ್ತೆ ನಮಗೆ ಅಂದಾಗ ಒಳಗೆ ಬಂದಿದ್ದಾಳೆ. ಅವಳ ಪಾದ ಪ್ರಕ್ಷಾಳನ ಮಾಡಿ, ಕಠಿಣಂ ಮಮ ವಾಕ್ಯಂ ತು ಶೃಣು ರಾಜನ್, ರಾಜನ್ಯವಲ್ಲಭೆ ಧರಣಿದೇವಿ ನನ್ನ ಮಾತು ಕಠೋರವಾಗಿರತ್ತಮ್ಮ, ಆದರೂ ನಾನು ಸುಳ್ಳು ಮಾತಾಡೋದ್ರೆ ತಿಳ್ಕೋ, ನಾ ಏನಾದ್ರು ಸುಳ್ಳು ಮಾತಾಡ್ರೆ ನಾಲಿ ಕತ್ತರಿಸ್ಕೋ, ನೀ ಅಲ್ಲ ನಾ ಕತ್ತರಿಸ್ಕೊತೀನಿ, ನರನಾರಾಯಣ ನನ್ನ ಗಂಡ, ಸಾಕ್ಷಾತ್ತು ನಾರಾಯಣನೇ ನನ್ನ ಗಂಡನಾಗಿದ್ದಾನೆ, ಮತ್ತು ಅವನಿಂದ ಹುಟ್ಟಿರ್ತಕ್ಕಂಥದ್ದು ಈ ಕೂಸಿದು, ಭೂತ ಭವಿಷ್ಯ ವರ್ತಮಾನ ಎಲ್ಲವನ್ನೂ ಕೂಡ ಹೇಳಿಬಿಡ್ತೀನಿ, ನಾನು ಸುಳ್ಳು ಮಾತಾಡೋದಿಲ್ಲ ಅಂಥೇಳಿ ಕೂತಿದ್ದಾಳೆ ಧರಣಿದೇವಿ. ಎಂದು ಹೋಗಿ ಸ್ನಾನ ಮಾಡ್ಕೊಂಬಾ ಅಮ್ಮ ಅಂಥೇಳಿ, ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಒಂದು ಒಳ್ಳೆ ಸೀರೆ ಕೊಡಮ್ಮ, ಕೂಸ ಹರಿದೋಗಿದೆ ಸೀರೆ ಹರಿದೋಗಿದೆ, ದೇವ್ರ ನಾಟಕ ಎಲ್ಲ ಹರ್ಕೊಂಡಿದ್ದೆ ಎಲ್ಲ ಬೇಕಂತ. ಆಮೇಲೆ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಕೂಸಿನ ತೊಡೆ ಮೇಲೆ ಹಾಕ್ಕೊಂಡು, ಧರಣಿದೇವಿ ಎಂದು, ಈಗೇನು ಹೇಳಮ್ಮ, ನಾ ಮೊದಲು ಮಾತಾಡಬೇಕು ಅಂದರೆ ಮರದ ಬಾಗಣ ಕೊಡಬೇಕಮ್ಮ, ಮರದ ಬಾಗಣ ಕೊಡದೆ ಹಾಗೆಲ್ಲ ಮಾತಾಡೋದಿಲ್ಲ ಮುತ್ತೈದೆಯರು, ನರನಾರಾಯಣ ಆಶ್ರಮದಿಂದ ಬಂದೀನಿ, ದೊಡ್ಡ ಮುತ್ತೈದೆ, ಏನು ಕೊಡಬೇಕೋ ಬೇಡೋ, ಸರಿ ಆಯಿತು ಮರದ ಬಾಗಣ ಕೊಡ್ತೀನಿ, ಯಾವುದೋ ಚಕ್ಕೆ ಮರದ ಬಾಗಣ ಅಲ್ಲ ಅಮ್ಮ, ಬಂಗಾರದ ಮರದ ಬಾಗಣ ಕೊಡಮ್ಮ. ದೇವರು ನೋಡ್ರಿ ಎಷ್ಟು ಚೆನ್ನಾಗಿ ಕೇಳ್ತಾನೆ, ಸ್ವರ್ಣಶೂರ್ಪಂ ಸಮಾದಾಯ ಮುಕ್ತ ತಂಡುಲ ಪೂರಿತಂ, ಬಂಗಾರ ಮರದ ಬಾಗಣ ಕೊಡಬೇಕಮ್ಮ, ಯಾವುದೋ ಹರಿದೋಗಿದ್ದು ಮುರಿದೋಗಿದ್ದು ಹೋದ ವರ್ಷ ನಿಮ್ಗೆ ಯಾರೋ ಕೊಟ್ಟಿದ್ದು ಅದನ್ನೇ ಮತ್ತೆ ಅಲ್ಲೇ ತಲುಪಿಸ್ಬಿಡೋದು ಹಂಗಿನಂಗೆ ಅಂತ.
ಹಾಗೆಲ್ಲ ಮಾಡಬೇಡ, ಹೊಸ ಮರದ ಬಾಗಣನೇ ಕೊಡಬೇಕು, ಬಂಗಾರದ್ದು ಕೊಡಬೇಕು, ಅದ್ರ ತುಂಬ ಈ ಅಕ್ಕಿ ಬೇಳೆ ಅವೆಲ್ಲ ಬೇಡಬೇಡ, ನಂಗೆ ಅಡುಗೆ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗಲ್ಲ, ಅಕ್ಕಿ ಬೇಳೆ ಅವೆಲ್ಲ ಬೇಡ, ಅದೆಲ್ಲ ಮುತ್ತು ವಜ್ರ ವೈಡೂರ್ಯ ಮರಕಥ ರತ್ನ ಇವೆಲ್ಲ ತುಂಬಿ ಕೊಡಮ್ಮ ಅಂತ ದೇವರು. ಇತ್ತಂ ಪುಲಿಂದ ವಚನಂ ಧೃತ್ವ ಧರಣಿ ತದ, ಅದಾದಮೇಲೆ ಆನಂದರಿಂದ ಅದ್ರ ತುಂಬ ಎಲ್ಲವನ್ನ ರತ್ನ ವಜ್ರ ವೈಡೂರ್ಯಗಳನ್ನು ತುಂಬಿ ತಂದು ಮುಂದಿಟ್ಟಿದ್ದಾಳೆ ಧರಣಿದೇವಿ ಎಂದು. ಸತ್ಯವನ್ನು ಹೇಳಮ್ಮ, ನನ್ನ ಮಗಳು ಯಾಕೆ ಜ್ವರದಿಂದ ಮೂರ್ಛಿತಳಾಗಿದ್ದಾಳೆ, ಏನು ಕಾರಣ ಅಂದಾಗ, ಧರ್ಮದೇವಿ ಎಂದು, ನಾನೆಂದೂ ಸುಳ್ಳು ಮಾತಾಡೋದಿಲ್ಲ, ವೇದಗಳೇ ಹೇಳುತ್ತೆ ನಾನು ಸುಳ್ಳು ಮಾತಾಡೋದಿಲ್ಲ ಅಂತ. ಅರ್ಥ ಆಯ್ತಾ? ನಾ ಮಾತಾಡಿದ್ದೇ ವೇದ, ನಾನೆಂದೂ ಸುಳ್ಳು ಮಾತಾಡೋದಿಲ್ಲ, ತಿಳ್ಕೋ. ಕ್ಷೀರ ನಮ್ಮ ಸ್ವರ್ಣ ಪಾತ್ರಂತ್ಯ, ಏನ ಹೇಳಬೇಕು ಅಂದ್ರೆ ಹೊಟ್ಟೆಗೆ ಬೇಕೋ ಬೇಡೋ, ಅಲ್ಲಿಂದ ನಡ್ಕೊಂಡು ಬಂದೀನಿ, ಉಪವಾಸ ಬಿಸಿ ಬಿಸಿ ಅಡುಗೆ ಮಾಡಾಕೋ ಅಂತಂದು. ಸರಿ ಆಯಿತು ಅಂತ ಮತ್ತೆ ಧರಣಿದೇವಿ ಒಳಗೆ ಹೋದ್ಲು, ಬಿಸಿ ಬಿಸಿ ಅಡುಗೆ ಮಾಡಿ ಅನ್ನ ಹಾಲನ್ನು ತೊಗೊಂಬಂದ್ಲು, ಹಾಲನ್ನು ಕಲಿಸಿದ್ರು. ದೇವರು ಬಂಗಾರ ತಟ್ಟೆ ಇಡಮ್ಮ, ಯಾವುದೋ ಬೆಳ್ಳಿ ತಟ್ಟೆ ಇಡಬೇಡ ಅಂತೇಳಿ ಬಂಗಾರ ತಟ್ಟೆ ಹಾಕಿಸ್ಕೊಂಡು ದೇವರು ಬಿಸಿ 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 ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಹಾಲು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡು ಬ್ರಹ್ಮದೇವರು ಸೊಂಟದಲ್ಲಿದ್ದಲ್ಲ ಅದನ್ನು ಕೂರಿಸ್ಕೊಂಡು, ತಿಂತಾಯಿ ಆಮೇಲೆ ನಾನು ತಿಂತೀನಿ ಅಂತೇಳಿ ಮಗುಗೆ ತಿನ್ನಿಸಿ ತಿನ್ನಬೇಕು. ಮಗುಗೆ ತಿನ್ನಿಸಿದ್ರೆ ತಿಂತಾನೇ ಇಲ್ಲ, ಬ್ರಹ್ಮದೇವರು ಯಾಕೆ ತಿಂದಿಲ್ಲ, ಅದು ಮಾನುಷ ಅನ್ನರಿ, ಅದು ಮಾನುಷ ಅನ್ನವನ್ನು ವಾಯುದೇವರು ಉಣ್ಣೋದಿಲ್ಲ. ಅದಕ್ಕೆ ದೇವರು ಬೈದುಬಿಟ್ಟ, ದರಿದ್ರ ಇದು, ಒಳ್ಳೆ ಬಿಸಿ ಬಿಸಿ ಹಾಲನ್ನು ರಾಜ ಅನ್ನ ತಿಂದು ಏನು ಗತಿನೇ ಇಲ್ಲ ಇದಕ್ಕೆ, ಎಂದನ್ನು ತಿಂದು ಗೊತ್ತಿದ್ರೆ ಗೊತ್ತಾಗ್ತಿತ್ತು, ರಾಜ ಅನ್ನ ತಿಂದೇ ಗೊತ್ತಿಲ್ಲ ಇದಕ್ಕೆ. ಕಥಂನ ಭೋಕ್ಷತೆ ಮೃಟ್ಟಂ ಕ್ಷೀರಾನ್ನಂ ರಾಜ ನಿರ್ಮಿತಂ ಸದಾಭಿರೋಧನಂ ಮಾತ ಕಿಂ ಕರೋ ಭೂಮಿಪ. ಸರಿ ಹೋಗ್ಲಿ ಬಿಡಮ್ಮ, ಆ ಅನ್ನ ಎಲ್ಲ ನಂಗೆ ಹಾಕು, ನಾ ತಿಂತೀನಿ, ನಾ ಹಾಲು ರೂಪೇನ ಅವಳಿಗೆ ಕೊಡ್ತೀನಿ ಅವನಿಗೆ ಅಂಥೇಳಿ ಆ ಎಲ್ಲ ಹಾಲನ್ನವನ್ನು ತಾನೇ ಕಲಿಸ್ಕೊಂಡು ತಿಂದುಬಿಟ್ಟ. ಮತ್ತು ಅವನಿಗೇನು ದೋಷ ಇಲ್ಲ ಮತ್ತೆ ದೇವರಿಗೆ, ಮಾನುಜಾನ ದೇವರು ತಿಂದಾನೆ ಮಾತ್ರಕ್ಕೆ. ನನ್ನ ಉದರದಿರೋ ಅನ್ನ ಅವನಿಗೆ ಹಾಲಾಗಿ ಹೋಗುತ್ತೆ ಅಂತ ಇಷ್ಟು ವಿಚಾರ ಮಾಡಿ ಅವ್ರು ತುಂಬ ಊಟ ಮಾಡಿ ದೇವರು ಕೈ ತೊಳ್ಕೊಂಡ. ಇವಾಗನ್ನ ಹೇಳಮ್ಮ ಧರಣಿ ದೇವ್ ಅಡಿಕೆ ಬಿಡೋದಿಲ್ಲ ಕೊಡಮ್ಮ ಅಂತ ದೇವರಂದ. ಸರಿ ಆಯಿತು ಅಂಥೇಳಿ ಒಳ್ಳೆ ಅಡಿಕೆ ಆಗಿ ನೋಡ್ರಿ, ನಾಲ್ಕರಕ್ಕಿಂತ ಮೇಲೆ ಬೆಳೆದಲೆ ದಾನ ಕೊಡಬೇಕು, ಎರಡೇ ಬೆಳೆದಲೆ ಇಟ್ಟು ಕೊಡಬಾರ್ದು. ನಿಮಗೆ ಮೋಕ್ಷ ಸಿಗಬೇಕು, ಮೋಕ್ಷಾನಂದ ಆಗಬೇಕು, ಜ್ಞಾನಭಕ್ತಿ ವೈರಾಗ್ಯಾದಿಗಳು ಸಿಗಬೇಕು, ಧರ್ಮಾರ್ಥ ಕಾಮ ಮೋಕ್ಷಗಳು ನಾಲ್ಕೂ ಸಿಗಬೇಕು ಪುರುಷಾರ್ಥಗಳು ಅಂದರೆ ದಾನ ಕೊಡಬೇಕಾದ್ರೆ ನಾಲ್ಕು ಬೆಳೆದಲೆ ಇಟ್ಟು ಕೊಡಬೇಕು, ನಾಲ್ಕು ಬೆಳೆದಲೆ ಎರಡು ಅಥವಾ ನಾಲ್ಕು ಅಡಿಕೆ ಬಟ್ಲು ಇಟ್ಟು ಕೊಡಬೇಕು. ಅಡಿಕೆ ಹಾಕ್ಕೋಬೇಕಾದರೂ ಕೂಡ ಬರೀ ಅಡಿಕೆ ಮಾತ್ರ ಹಾಕ್ಕೋಬಾರ್ದು. ಬರೀ ಅಡಿಕೆ ಹಾಕ್ಕೊಂಡ್ರೆ ಏಳು ಜನ್ಮ ದಾರಿದ್ರ್ಯ ಬರುತ್ತೆ ಅವನಿಗೆ. ಕೆಲವು ಜನ ಸುಮ್ಮ ಸುಮ್ಮಗೆ ಅಡಿಕೆ ಹಾಕೊಂತಿರ್ತಾನೆ. ವಿಳದಲೆ ಸುಣ್ಣ ಎರಡೂ ಇಲ್ಲದೆ ಬರೀ ಅಡಿಕೆಯನ್ನು ಹಾಕ್ಕೊಂಡ್ರೆ ಅಥವಾ ಬರೀ ವಿಳದಲೆ ಹಾಕ್ಕೊಂಡ್ರೆ ಏಳು ಜನ್ಮ ದಾರಿದ್ರ್ಯ ಬರುತ್ತೆ. ಆದ್ದರಿಂದ ಎಲ್ಲ ಸೇರಿಸೇನೆ ಹಾಕ್ಕೋಬೇಕು, ಅಡಿಕೆ ವಿಳದಲೆ ಸುಣ್ಣ ಆಮೇಲೆ ಪಚ್ಚಕರ್ಪೂರ ಲವಂಗ ಯಾಲಕ್ಕಿ ಎಲ್ಲ ಸೇರಿಸೇನೆ ಹಾಕ್ಕೋಬೇಕು. ಬರೀ ಅಡಿಕೆ ಹಾಗೆಲ್ಲ ಹಾಕ್ಕೋಬಾರ್ದು. ಈ ಕೆಲವು ಜನ ಹೊರಗೆಲ್ಲ ಮಾಡ್ತಿರ್ತಾರಲ್ಲ ಅಡಿಕೆ, ಹೋಗ್ತಾರೆ ಕರ್ಮನೆ ಹಾಕೊಂಬಿಡ್ತಾರೆ ಬಾಯಲ್ಲಿ. ಎಂಥ ಇವು ಗೊತ್ತೇ ಇಲ್ಲ ಅವರಿಗೆಲ್ಲ, ಪಾಪ ಹೇಳಬೇಕು ನೀವು ಯಾರನ್ನ ಗೊತ್ತಿದ್ದವ್ರು, ಮನೆಯಲ್ಲೇ ಆಗಲಿ ಹೊರಗಾಗಲಿ ಎಂದೂ ಕೂಡ ಬರೀ ಅಡಿಕೆ ಬಾಯಲ್ಲಿ ಹಾಕ್ಕೋಬಾರ್ದು. ಇದಾದ ಮೇಲೆ ದೇವರು ಅಡಿಕೆ ಬೆಳೆದಲೆ ಸುಣ್ಣ ಎಲ್ಲ ಯಾಲಂಗಿ ಯಾಲಕ್ಕಿ ಪಚ್ಚಕರ್ಪೂರ ಎಲ್ಲ ಹಾಕಿ ಅಡಿಕೆ ಬೆಳೆದಲೆ ಕೊಟ್ಟಲು. ದೇವರು ಬಾಯಲ್ಲಿ ಹಾಕ್ಕೊಂಡ, ಕೆಂಪಗಾಯ್ತು ತುಟಿ, ಚೆನ್ನಾಗಿದ್ದೀನಮ್ಮ, ಈಗ ಲಕ್ಷಣವಾಗಿದ್ದೀಮ್ಮ, ಮೊದಲು ವಿಚಾರ ಹೇಳಮ್ಮ, ನನ್ನ ಮಗಳು ಅಳ್ತಾ ಇದ್ದಾಳೆ, ಜ್ವರ ಬಂದು ಮೂರ್ಛೆ ಬಿಟ್ಟಿದ್ದಾಳೆ, ಯಾಕೆ ಹೇಳು ಅಪ್ಪ? ಊಟ ಆಯಿತು, ಅಡಿಕೆ ಬೆಳೆದಲಾಯ್ತು, ಇನ್ನು ಹೇಳ್ತೀನಿ ನೋಡವ್ವ. ಸೋದೆ ಚಪುತಾನಮ್ಮ ಸೋದೆ ಚಪುತಾನು ಕಂಚಿ ಕಾಮಾಕ್ಷಿ ಪಲಕು ಮಧುರ ಮೀನಾಕ್ಷಿ ಪಲಕು. ದೇವರು ಶುರು ಮಾಡ್ದ, ನಾನೆಂದು ಮೊದಲು ದೇವ್ರ ಸ್ಮರಣೆ ಮಾಡಿ ಆಮೇಲೆ ಪ್ರಾರಂಭ ಮಾಡ್ತೀನಿ ಅಂಥೇಳಿ ದೇವರನ್ನ ಸ್ಮರಣೆ ಮಾಡಿ ದೇವತೆಗಳನ್ನು ಲಕ್ಷ್ಮೀದೇವಿಯನ್ನು ಚತುರ್ಮುಖ ಬ್ರಹ್ಮದೇವರನ್ನು ತನ್ನನ್ನು ತಾನೇ ಮೊದಲು ಸ್ಮರಣೆ ಮಾಡಿಕೊಂಡ. ದೇವತೆಗಳು ಪಿತೃದೇವತೆಗಳು ಋಷಿಗಳು ರಾಜರು ಗಂಧರ್ವರು ಯಾವ ಯಾವ ಆ ದೇವರು ನಾವು ಏನು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಅಂಬೋದನ್ನು ತೋರಿಸ್ಕೊಟ್ಟ. ಕಾಶಿ ವಿಶ್ವನಾಥನನ್ನು, ಬಿಂದು ಮಾಧವನನ್ನು, ವಿಷ್ಣುಪಾದ, ಪ್ರಯಾಗ, ಗೋದಾವರಿ, ಅಹೋಬಿಲ, ಜಗನ್ನಾಥ, ಪಾಂಡುರಂಗ, ವಿರೂಪಾಕ್ಷ, ಶ್ರೀಶೈಲ, ಆಮೇಲೆ ವೆಂಕಟಗಿರಿ, ಕಾಲಹಸ್ತೀಶ್ವರ, ಘಟಿಕಾಚಲ ನರಸಿಂಹದೇವರು, ವೃದ್ಧಾಚಲ ನರಸಿಂಹದೇವರು,
ಇದಾದ ಮೇಲೆ ಶ್ರೀರಂಗ, ಕುಂಭಕೋಣ, ಶಾರಂಗಪಾಣಿ, ರಾಮೇಶ್ವರ, ಆಮೇಲೆ ಜನಾರ್ದನ, ಜನಾರ್ದನ ಮತ್ತು ಪುರಿ, ಸುಬ್ರಹ್ಮಣ್ಯ, ಆಮೇಲೆ ಕುಮಾರ, ಅಲ್ಲಿರ್ತಕ್ಕಂತಹ ಕುಮಾರನನ್ನು ಸ್ಮರಣೆ ಮಾಡಿ, ಮಧುಸೂದನ ಶಂಕರನ ಸ್ಮರಣೆ ಮಾಡಿ, ಗೋಕರ್ಣ, ಹರಿಹರ, ಗಂಗಾ, ಗೋದಾವರಿ, ಕೃಷ್ಣ, ತುಂಗಭದ್ರಾ, ಮಲಪಾ, ಕಾವೇರಿ, ಕಪಿಲ, ಕ್ಷೀರ, ಸುವರ್ಣಮುಖರಿ, ಮೂಕಾಂಬಿಕಾ, ಭೈರವ, ಕಾಲಭೈರವ, ಕಾಮಾಕ್ಷಿ, ವಿಶಾಲಾಕ್ಷಿ, ಮತ್ಸ್ಯಾಕ್ಷಿ, ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿ ಕೊಲ್ಲಾಪುರ ಲಕ್ಷ್ಮೀದೇವಿಯನ್ನು ಕೂಡ ದೇವರ ಸ್ಮರಣೆ ಮಾಡ್ದ ನಾನು ಹೆಂಡ್ತೀನಿ ಅಂತೇಳಿ. ಇದಾದಮೇಲೆ ವದೇಯಂ ಕಾರಣಂ ದೇವಿ ದುವಿತುಸ್ತೆ ಅಂಗ ಶೋಷಣೆ, ನಿನ್ನ ಮಗಳು ಜ್ವರದಿಂದ ಮೂರ್ಛಾ ಬಿಟ್ಟಿದ್ದಕ್ಕೆ ಕಾರಣವನ್ನು ನಾನು ಹೇಳ್ತೀನಿ, ಆದರೆ ನಾ ಹೇಳಿದಂತೆ ನೀನು ಮುಂದೆ ನಡ್ಕೊಂಡ್ರೆ ಸರಿ ಹೋಗುತ್ತೆ, ಇಲ್ಲ ನಿನ್ನ ಮಗಳು ಸತ್ತೇ ಹೋಗ್ತಾಳೆ. ಅಷ್ಟಂದ ತಕ್ಷಣ ಇದೇ ಹೊಡ್ಕೊಂಬಿಟ್ಟು ಧರಣಿದೇವಿಯನ್ನು, ನೀ ಏನು ಹೇಳ್ತೀವೋ ಅದೇ ಮಾಡ್ತೀನಮ್ಮ, ದಯಮಾಡಿ ಹೇಳು. ನೋಡಮ್ಮ, ನಿನ್ನ ಮಗಳು ಹೂ ತೆಗೀಲಿಕ್ಕೆ ಅಂತ ತನ್ನ ಸೇವಕರ ಜೊತೆ ಹೋದಾಗ ಒಬ್ಬ ಕಿರಾತ ರೂಪಿಯಾಗಿರ್ತಕ್ಕಂತಹ ಶ್ರೀನಿವಾಸನನ್ನು ನೋಡಿದ್ದಾಳೆ, ಅವನನ್ನು ನೋಡಿ ಮನಸ್ಸಾಗಿದೆ, ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದಾಳೆ ಮನಸ್ಸಿನಲ್ಲಿ. ನಿಮ್ಮುಂದೆ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊತೀರಂತ ಜ್ವರ ಬಂದು ಮಲ್ಕೊಂಬಿಟ್ಟ. ಪತಿಂ ಶ್ರೀ ವೆಂಕಟಾಧೀಶಂ ಕರ್ತುಮಿಚ್ಛತಿ ತೇ ಸುತ, ಆ ಶ್ರೀನಿವಾಸನನ್ನೇ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸು ಮಾಡಿದ್ದಾಳೆ, ಕೊಟ್ಟು ಮದುವೆ ಮಾಡಿಬಿಡು ಅಂತ ಹೇಳಿದ್ನು. ಎಲ್ಲಿರ್ತಾನವನು ಅವೆಲ್ಲ ಹೇಳಮ್ಮ, ನೀ ಮೊದಲು ಇನ್ನೊಂದು ತಾಂಬೂಲ ಕೊಡು ಅಂತೇಳಿ ಮತ್ತೆ ಅಡಿಕೆ ಬೆಳೆದಲೆ ತಾಂಬೂಲ ಎಲ್ಲ ಹಾಕ್ಕೊಂಡು ದಕ್ಷಿಣೆ ಕೊಡಮ್ಮ, ಬರೀ ತಾಂಬೂಲ ಕೊಡ್ತಾರೆ ಯಾರನ್ನ, ಒಂದು 1,000 ರೂಪಾಯಿ ದಕ್ಷಿಣೆ ಇಡು ಅಂತ ದೇವರು ದಕ್ಷಿಣೆ ಇಡಿಸ್ಕೊಂಡು, ದಕ್ಷಿಣೆ ಇಸ್ಕೊಂಡು ಒಂದಿಷ್ಟು ಬಂಗಾರದ ನಾಣ್ಯಗಳಿಡಮ್ಮ, ಒಂದು 10-15 ಅಂತೇಳಿ ಒಂದು 100-200 ಬಂಗಾರದ ನಾಣ್ಯಗಳ ದಕ್ಷಿಣೆ ಇಡಿಸ್ಕೊಂಡು, ಸ್ವಾತ್ಮಾನಂ ತು ಶಪೇರಾಗ್ನಿ ಸತ್ಯಮಿತ್ಯವಧಾರಯ, ಸತ್ಯಂ ವದಾಮಿ ಶುಶ್ರೋಣಿ ತಾಂಬೂಲಂ ದೇಹಿ ಮೇಂಗನೆ, ಒಂದೊಂದು ಮಾತಿಗೂ ತಾಂಬೂಲ ಇಸ್ಕೊತಾ ಇದ್ದ ದೇವರು ಜೊತೆಗೆ ದಕ್ಷಿಣೆ. ಅದಾದಮೇಲೆ ತಾಂಬೂಲ ಇಸ್ಕೊಂಡು, ಎಂತಾದ ತಾಂಬೂಲ ಅದು, ಏಲ ಲವಂಗ ಕರ್ಪೂರ ಜಾತಿ ಪತ್ರಿ ಸುಪೂಗ ಕೈಗಿ ನಾಗವಲ್ಲಿ, ನಾಗವಲ್ಲಿ ಅಂದರೆ ಬೆಳೆದಲೆ, ನಾಗವಲ್ಲಿ ದಲೆಯುಕ್ತಂ ಪುನರ್ದೇಹಿ ವರಾನನೆ. ನಂಗೆ ಪಟ 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 ಮಾತು ಹೊರಗೆ ಬರಬೇಕು ಅಂದರೆ ಅಡಿಕೆ ಬೆಳೆದಲೆ ಬೇಕು. ಈ ಕೆಲವು ಜನ ಮೆಡ್ರಾಸ್ ಕಡೆ ಆಗ್ತಾ ಇರ್ತಾರ, ಅವನು ಡಬ್ಬಿಲೇ ಇಟ್ಕೊಂಡ್ಬಿಟ್ಟಿರ್ತಾನೆ, ಅವನು ಡಬ್ಬಿ 24 ಗಂಟೆ ಸುಣ್ಣದಲ್ಲೇ ಇರ್ತವನು, ಬೆಳೆದಲೆ ಸುಣ್ಣ ಅಡಿಕೆ, ಬೆಳೆದಲೆ ಅಡಿಕೆ ಸುಣ್ಣ, ಅವ್ರಿಗೆ 24 ಗಂಟೆ ಬಾಯಿ ಕೆಂಪಗೆ ಇರುತ್ತೆ ಅವ್ರಿಗೆ. ಅಡಿಕೆ ಬೆಳೆದಲೆ ಹಾಕ್ಕೋಬೇಕು, ಯಾವಾಗಲೂ ಅದನ್ನೇ ಹಾಕ್ಕೋಬಾರ್ದು, ಮತ್ತೆ ಅದೇ ಊಟ ಮಾಡ್ದಂಗೆ ಮಾಡ್ತಾ ಇದ್ರೆ ಇನ್ನು ಊಟ ಏನು ಮಾಡೋದು. ಇತ್ಯುಕ್ತ ಧರಣಿ ದೇವಿ ತಾಂಬೂಲಂ ಪುನರಪ್ಯದಾತ್, ಆ ಭಗವಂತನನ್ನ ಶ್ರೀನಿವಾಸನ ಕೊಟ್ಟು ಮದುವೆ ಮಾಡಿಬಿಡು, ನಿನ್ನ ಮಗಳು ಸುಖವಾಗಿರ್ತಾಳೆ, ಎಲ್ಲ ರೋಗ ಪರಿಹಾರ ಆಗಿಬಿಡುತ್ತೆ, ಜ್ವರನೂ ಪರಿಹಾರ ಆಗಿಬಿಡುತ್ತೆ, ಆನಂದದಿಂದ ಇರ್ತಾಳೆ, ಆಯ್ತಾ. ಆದರೆ ಒಂದು, ಇನ್ನು ಸ್ವಲ್ಪ ಹೊತ್ತಿಗೆ ಬಕುಳಾದೇವಿ ಅಂತ ಒಬ್ಬ ಹೆಣ್ಣುಮಗಳು ಬರ್ತಾಳೆ, ನಾನು ಸುಳ್ಳು ಮಾತಾಡೋದಿಲ್ಲ, ಮತ್ತೆ ಅವಳು ಬಂದು ಕೇಳ್ತಾಳೆ, ಶ್ರೀನಿವಾಸ ಅಂತ ನನ್ನ ಮಗ ಇದ್ದಾನೆ ವೆಂಕಟಾಚಲದಲ್ಲಿ, ವಿದ್ಯಾವಂತ, ರೂಪವಂತ, ಧನವಂತ, ಬುದ್ಧಿವಂತ, ಜ್ಞಾನವಂತ, ಏನು ಮಾಡ್ತಾ ಇರ್ತಾನೆ ಕೆಲಸ ನಿನ್ನ ಮಗ ಅಂದರೆ? ಏನಿಲ್ಲಮ್ಮ, ಬೆಟ್ಟದ ಮೇಲೆ ಸುಮ್ಮನೆ ತಿರುಗಾಡ್ತಾ ಇರ್ತಾನೆ ಅಂತ ಹೇಳ್ಬೇಕಾ? ಯಾರು ಕೊಡ್ತಾರಂತ ಮಗನಿಗೆ? ನಿಮ್ಮ ಮಗ ಏನು ಮಾಡ್ತಾ ಇರ್ತಾನೆ? ಒಳ್ಳೆ ಕೆಲಸ ಮಾಡ್ತಾನಪ್ಪ, 1,00,000 ರೂಪಾಯಿ 2,00,000 ರೂಪಾಯಿ ಸಂಬಳ ಅಂದರೆ ಓ ಪರವಾಗಿಲ್ಲ ಅಂತ. ಏನೋ ಕೊಡೋದು, ಹಿಂದೆ ಮುಂದೆ ಏನನ್ನ ಇದೆಯಾ ಅಂತ ಕೇಳ್ತಾರಪ್ಪ. ಶ್ರೀನಿವಾಸ ಏನು ಮಾಡ್ತಾನಂದರೆ ವೆಂಕಟಗಿರಿ ಮೇಲೆ ತಿರುಗ್ತಾ ಇರ್ತಾನೆ ಅಂತಂದರೆ, 20 ಸುಮ್ಮ ಸುಮ್ಮನೆ ತಿರುಗೋನಿಗೆ ಯಾರು ಕೊಡ್ತಾರ್ರಿ ಕನ್ಯಾ? ಅದಕ್ಕೆ ತಿರುಗ್ತಾನೆ ಅಂತ ಹೇಳಿಲ್ಲ ಪಾಪ ಬಕುಳಾದೇವಿ. ಅಂತಹ ಬಕುಳಾದೇವಿ ಬರ್ತಾಳೆ, ಅವನು ಎಲ್ಲ ವಿಚಾರವನ್ನು ಹೇಳ್ತಾಳೆ ಬಕುಳಾದೇವಿ, ನಿನ್ನ ಮಗಳ ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾಳೆ. ತತ್ಕ್ಷಣ ಒಪ್ಕೊಂಬಿಡು, ನೀ ಒಪ್ಪಿಕೊಂಡಿಲ್ಲ ಅಂದರೆ ನಿನ್ನ ಮಗಳು ಉಳಿಯೋದಿಲ್ಲ ನಿಂಗೆ. ಇಷ್ಟು ವಿಚಾರವನ್ನು ದೇವರು ಹೇಳಿ, ಅದಾನೇ ದಿನ ಮಾತ್ರೇಣ ಸಾಮ್ರಿಯತೇನ ಸಂಶಯ, ನೀ ಕೊಡದೇ ಹೋದರೆ ಮರದಿನ ಸತ್ತೋಗ್ತಾ ಅಟ್ಟೆ ಪದ್ಮಾವತಿ ದೇವಿ, ಆದ್ದರಿಂದ ಕೊಟ್ಟು ಮದುವೆ ಮಾಡು. ಇದಾದಮೇಲೆ ಕಿಮ್ಮಾಂ ವರಸಿ ದುರ್ವಾಕ್ಯಂ ಅಸತ್ಯಂ ವಾಮಲೋಚನೆ, ಇದು ಸತ್ಯಾವರತ ಪ್ರಣಾಮನಸ್ವಿನಿ, ಯಾಕೆ ಹಂಗೆ ಮಾತಾಡ್ತೀನಿ, ಸತ್ತೋಗ್ತಾಳೆ ಮತ್ತೆ ನೀ ಕೊಡದಿದ್ರೆ ಹಂಗೆ, ಮತ್ತೆ ಶ್ರೀನಿವಾಸನ ಕೊಟ್ಟು ಮದುವೆ ಮಾಡಬೇಕು, ಬಕುಳ ಬಂದು ಹೇಳಿದ ತಕ್ಷಣ ಒಪ್ಕೊಂಬಿಡ್ಬೇಕು ಅಟ್ಟೆ, ಹಂಗಾದರೆ ಸುಖವಾಗಿರ್ತಿ. ಇನ್ನೊಂದು ಘಟಿಕಾ ಅಟ್ಟೆ ಬಂದುಬಿಡ್ತಾಳೆ ಆಕೆ, ನಾನು ಹೋಗ್ಬರ್ತೀನಿ
ಅಂತಿಷ್ಟು ಹೇಳಿ ಅಬಲ ಬಹುವೃದ್ಧಾಚ ಧರ್ಮಾರ್ಥ ಕುಶಲಾಭುವಿ ಮದ್ವಾಕ್ಯಂ ವಿಶ್ವಜಂತಿ ತ್ವಂ ರಾಜಾನಂ ಪರಿಚೋದಯ. ನಿನ್ನ ಗಂಡಂಗೆ ಹೋಗಿ ಹೇಳು ಮೊದಲು, ನಿನ್ನ ಗಂಡನು ಕರ್ಕೊಂಬ, ಬಕುಳಾದೇವಿ ಬರ್ತಾಳೆ ಅಂತ ಹೇಳು, ಮಾತಾಡಿ ಬೇಗ ಒಪ್ಪಿಸ್ಬಿಡು ಅಂತ ಹೇಳು, ತಡ ಮಾಡಬೇಡ. ತೋಂಡಮಾನಂಜತೆ ಬರ್ತುಗು ಭ್ರಾತರಂ ದುಸುಗಿಡಂ, ಎಲ್ಲ ಬಂಧುಗಳನ್ನು ಕರೆಸು, ಎಲ್ಲರೂ ಕೂತು ಮಾತಾಡ್ರಿ, ಬೇಗ ಮದುವೆ ವಿಚಾರ ಮಾಡಿ ಒಪ್ಕೊಂಬಿಡ್ರಿ ಅಂತ ಇಷ್ಟು ವಿಚಾರವನ್ನು ಧರ್ಮದೇವಿ ಹೇಳಿಬಿಟ್ಟು ದೇವರು ಹೊರಟುಬಿಟ್ಟಿದ್ದಾನೆ. ಏನಕ್ಕೇನಾ ಪಿಪಾ ಏನ ಜೀವಿತ ಸ್ಯಾಸ್ತುತಾಮ, ಹೆಂಗನ್ನ ಆಗಿ ನನ್ನ ಮಗಳು ಬದುಕಿದ್ರೆ ಸಾಕಪ್ಪ ಅಂತಂದ್ಲು ಧರಣಿ ದೇವಿ. ಏನು ಚಿಂತೆ ಮಾಡಬೇಡ, ಸುಖವಾಗಿರ್ತಾಳೆ ನಿನ್ನ ಮಗಳು ಅಂತಿಷ್ಟು ಆಶೀರ್ವಾದ ಮಾಡಿ ದೇವರು ಹೊರಟುಬಿಟ್ಟಿದ್ದಾನೆ. ಇದಾದ ಮೇಲೆ ಧರಣಿ ದೇವಿ ಎಲ್ಲ ವೃತ್ತಾಂತವನ್ನು ಆಕಾಶರಾಜನ ಮುಂದೆ ಹೇಳಿದ್ದಾಳೆ. ಪದ್ಮಾವತಿ ದೇವಿಯನ್ನು ಹೋಗಿ ಮೆಲ್ಲ ಕೇಳಿದ್ರು ಎಬ್ಬಿಸಿ, ಯಾಕಮ್ಮ ಅಸಮಾಧಾನ ಇದೆ ಹೇಳು ಅಂದಾಗ ಪದ್ಮಾವತಿ ದೇವಿ ಎಲ್ಲ ವೃತ್ತಾಂತವನ್ನು ಹೇಳ್ತಾಳೆ, ನಾನು ಶ್ರೀನಿವಾಸನ್ನೇ ಮದುವೆ ಮಾಡ್ಕೊಬೋದು ಅಂತಂದಾಗ ಆವಾಗ ಮತ್ತೆ ಬೃಹತ್ಪತ್ಯಾಚಾರ್ಯನ ಕರೆಸಿ ಮುಂದೆ ಶುಕಾಚಾರ್ಯನ್ನು ಕರೆಸಿ ಲಗ್ನಪತ್ರಿಕೆ ಬರೆಸ್ಬೇಕು. ಆದರೆ ಬರೆಸೋಕ್ಕಿಂತ ಮೊದಲು ಬಕುಳಾದೇವಿ ಬಂದು ಮಾತಾಡ್ತಾಳೆ, ಬಕುಳಾದೇವಿ ಬಂದು ಮಾತಾಡಿ ಆಮೇಲೆ ನಿಶ್ಚಯವನ್ನು ಮಾಡ್ತಾಳೆ. ಯಾವಾಗ ದೇವರು ಆಕಾಶ ಮಹಾರಾಜನ ಅರಮನೆಯಿಂದ ಹೊರಟನೋ ಹಿಂಗೆ ಹೋದ ತಕ್ಷಣ ಬಕುಳಾದೇವಿ ಬಂದಿದ್ದಾಳೆ. ಓ, ಧರಣಿ ದೇವಿಗೆ ಬಹಳ ಆನಂದ ಆಗೋಯ್ತು. ಬಕುಳಾದೇವಿನ ಒಳಗೆ ಕರೆದು ಕರ್ಕೊಂಡು ಹೋಗಿ ಅವಳಿಗೆಲ್ಲ ಆತಿಥ್ಯವನ್ನು ಮಾಡಿ, ನೀವು ಬಕುಳಾದೇವಿ ಅಲ್ಲ, ಶ್ರೀನಿವಾಸನ ತಾಯಿ ಅಲ್ವಾ ನೀವು? ಹೌದಮ್ಮ, ನಿಮಗೆ ಗೊತ್ತಾಯ್ತು ಎಲ್ಲ ಕೊರವಂಜಿ ಬಂದೆ, ಏನೋ ನಮಗೇನೋ ಹೆಂಗೋ ಗೊತ್ತಾಯ್ತು ಬಿಡ, ಅವೆಲ್ಲ ನಿಮಗೆ ಯಾಕೆ ಇವಾಗ ಅಂತೇಳಿ ಒಳಗೆ ಕರೆದು ಮಾತಾಡಿಸಿ ಮದುವೆ ನಿಶ್ಚಯವನ್ನು ಮಾಡ್ತಾ ಇದ್ದಾರೆ. ಹುಡುಗನ ಗೋತ್ರ ಕುಲ ಅವೆಲ್ಲ ಏನು ಹೇಳು ಅಂತ ಕೇಳ್ತಾರೆ. ಅವೆಲ್ಲವನ್ನು ಕೂಡ ಬಕುಳಾದೇವಿ ಹೇಳ್ತಾಳೆ. ಅದೆಲ್ಲ ನಾಳೆ ವಿಸ್ತಾರವಾಗಿ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನು ಭಾವಿಯತ್ತೆ.